हरे कृष्ण ओम अज्ञानतिमिरांध ज्ञानांजन शलाकया चक्षुरुन्मीलितं मेन तस्मै श्री गुरवे नमः नमः ओम विष्णु कृष्ण प्रेष्ठाय भूतले श्रीमते भक्ति वेदांत स्वामिन्निति नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चातरिणे जय श्री कृष्ण चैतन्य श्री अद्वैत गदाधर श्रीवासादि गौरभक्तवृंद हरे कृष्ण हरे कृष्ण ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಇವತ್ತಿನ ಉಪದೇಶಾಮೃತ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಹಿಂದಿನ ಕ್ಲಾಸಲ್ಲಿ ನಾವು ಆರನೇ ಶ್ಲೋಕ ನೋಡಿದ್ವಿ ಆಮೇಲೆ ಅದು ಆಲ್ಮೋಸ್ಟ್ ಎಲ್ಲ ಪಾರ್ಟ್ ಮುಗಿದಿದೆ ಆಕ್ಚುಲಿ ಬಟ್ ಸ್ವಲ್ಪ ಗ್ಲಾನ್ಸ್ ಮಾಡೋಣ ನಾವು ಯಾವುದೇ ಭಕ್ತನನ್ನು ಆಧ್ಯಾತ್ಮಿಕ ಔಟ್ಲುಕ್ ಅಲ್ಲಿ ಹೊರತು ಭೌತಿಕ ದೃಷ್ಟಿಕೋನದಿಂದ ನೋಡಬಾರ್ದು ಅದ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡ್ಬೇಕು ಮತ್ತೆ ಭೌತಿಕ ದೃಷ್ಟಿಕೋನ ಅಂದ್ರೆ ಏನು ಒಬ್ಬನು ಅವನ ಜಾತಿ ಕುಲ ದೇಹದ ಆಧಾರದ ಮೇಲೆ ನೋಡುವುದು ಅವನ ದೇಹದ ವಿಕಾರತೆ ಅವನು ಕಪ್ಪು ಬಣ್ಣವನ್ನು ಹೊಂದಿದ್ದಾನೆ ಆ ರೀತಿಯಲ್ಲಿ ನೋಡಬಾರ್ದು ಅಥವಾ ಅವನ ಕೈ ಮುರಿದಿರಬಹುದು ಆ ಪೋಲಿಯೋ ಕ್ಷಯ ರೋಗ ಇರಬಹುದು ಆಕ್ಸಿಡೆಂಟ್ ಆಗಿ ಕಾ ಕೈಕಾಲುಗಳು ಮುಗ್ದಿರ್ ಮುರಿದಿರಬಹುದು ಅಥವಾ ದಪ್ಪವಾದ ದೇಹವನ್ನು ಹೊಂದಿರಬಹುದು ಈ ರೀತಿಯ ಪರಿಗಣನೆಯನ್ನು ಮಾಡಬಾರದು ಪ್ರಮುಖವಾಗಿ ಆ ವೈಷ್ಣವನ ಹೃದಯ ಏನು ಅದನ್ನು ನಾವು ನಾವು ನೋಡಬೇಕು ಸೊ ಇವತ್ತು ಮತ್ತೆ ಎರಡನ್ನ ಮುಂದುವರಿಸೋಣ ಶ್ಲೋಕವನ್ನು ದಯವಿಟ್ಟು ರಿಪೀಟ್ ಮಾಡಿ दृष्टे स्वभाव जनितेर वपुसस्च दोषेर दृष्टे स्वभाव जनितेर वपुसस्च दोषेर न प्राकृतत्वमिहा भक्ता जनस्य पश्ये न प्राकृतत्वमिहा भक्ता पश्ये गंगा बसाम्ना खलो पंगे

ಅರೆ ಕೃಷ್ಣ ದಂಡೋತ್ಪ್ರಣ ಪ್ರಿತ್ಪ್ರಣಜಿ ಅನುವುದು ಅನುವಾದ ಓದ್ಲೆ ಪ್ರಭುಜಿ ಕೃಷ್ಣ ಪ್ರಜ್ಞಾ ನೆಲೆಯಲ್ಲಿ ಶುದ್ಧ ಭಕ್ತನಾದವನು ತನ್ನನ್ನು ದೇಹದೊಡನೆ ಸಮೀಕರಿಸಿಕೊಳ್ಳುವುದಿಲ್ಲ ಅಂತಹ ಭಕ್ತನನ್ನು ಅಹಿಕ ದೃಷ್ಟಿಯಿಂದ ನೋಡಬಾರದು ನಿಜವಾಗಿ ಹೇಳುವುದಾದರೆ ಭಕ್ತನಿಗೆ ಕೀಳು ಜನ್ಮದಲ್ಲಿ ಹುಟ್ಟಿದ ಶರೀರವಿದ್ದರೆ ವಿಕೃತ ದೇಹವಿದ್ದರೆ ಇಲ್ಲವೇ ರೋಗವು ನಿತ್ರಾಣವೂ ಉಳ್ಳ ದೇಹವಿದ್ದರೆ ಅಂತಹ ವಿಷಯವನ್ನು ಕಡೆಗಣಿಸಬೇಕು ಸಾಧಾರಣ ದೃಷ್ಟಿಯಿಂದ ಅಂತಹ ದೋಷಗಳು ಶುದ್ಧ ಭಕ್ತನ ದೇಹದಲ್ಲಿ ಎದ್ದು ಕಾಣಬಹುದು ಆದರೆ ಮೇಲ್ನೋಟಕ್ಕೆ ಕಾಣುವ ಅಂತಹ ದೋಷಗಳಿದ್ದರೂ ಅವು ಶುದ್ಧ ಭಕ್ತನ ದೇಹವನ್ನು ಕಲುಷಿತಗೊಳ್ಳಲಾರವು ಆ ದೇಹವು ಮಳೆಗಾಲದಲ್ಲಿ ಗುಳ್ಳೆಗಳು ನೊರೆ ಕೆಸರುಗಳಿಂದ ತುಂಬಿದ ಗಂಗಾ ಜಲವಿದ್ದಂತೆ ಗಂಗಾ ನದಿಯ ನೀರು ಮಲಿನವಾಗುವುದಿಲ್ಲ ಗಂಗಾ ಜಲ ಕಲುಷಿತವೂ ಅಲ್ಲವೋ ಎನ್ನುವುದನ್ನು ಪರಿಗಣಿಸದೆ ಗಂಗಾ ನದಿಯಲ್ಲಿ ಮೀಯುತ್ತಾರೆ ಹರೇ ಕೃಷ್ಣ ಧನ್ಯವಾದಗಳು ಕೃಷ್ಣ ಹರೇ ದಂಡ್ ಪ್ರಭು ಸೊ ನಾವು ಯಾವ ಯಾವುದೇ ಭಕ್ತನನ್ನು ಭೌತಿಕ ದೃಷ್ಟಿಕೋನದಿಂದ ನೋಡಬಾರ್ದು ಅಥವಾ ಯಾವುದೇ ಸ್ಪಿರಿಚುವಲ್ ಐಟಮ್ಸ್ ಆಧ್ಯಾತ್ಮಿಕವಾದ ವಸ್ತುಗಳು ಇರ್ತದೆ ಅದನ್ನು ಸಹ ನಾವು ಆ ಭೌತಿಕವಾದ ದೃಷ್ಟಿಯಿಂದ ದೃಷ್ಟಿಕೋನದಿಂದ ನೋಡಬಾರದು ಉದಾಹರಣೆಗೆ ಪ್ರಸಾದ ಹ್ಮ್ ಪ್ರಸಾದ ನಾವು ಸ್ವೀಕರಿಸುವಾಗ ಇದು ಉಪ್ಪು ಜಾಸ್ತಿ ಆಗಿದೆ ಖಾರ ಜಾಸ್ತಿ ಆಗಿದೆ ಈ ರೀತಿ ನಾವು ಕಮೆಂಟ್ ಮಾಡುವುದು ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಥವಾ ಒಬ್ಬ ಭಕ್ತನ ದೇಹ ನಾವು ಈಗ ಡಿಸ್ಕಸ್ ಮಾಡಿದ ಹಾಗೆ ಅವನಿಗೆ ಕೆಲವೊಮ್ಮೆ ಚರ್ಮದಲ್ಲಿ ಬಿಳಿ ಚಿಟ್ಟೆಗಳು ಬಿದ್ದಿರಬಹುದು ಅಥವಾ ಅವನ ಒಂದು ಕೈ ಈ ಪಾರ್ಶ್ವವಾಯುವಿಂದ ಅವನ ಕೈ ಸರಿಯಾಗಿ ಅವನಿಗೆ ಹಿಡಿಲಿ ಏನು ವಸ್ತುಗಳು ಹಿಡೀಲಿಕ್ಕಾಗದೇ ಇರಬಹುದು ಸೊ ಈ ರೀತಿಯ ದೇಹದ ಈ ಏನು ಕೈ ಕಾಲು ಈ ರೀತಿಯ ಏನು ಆ ರೋಗಗಳು ಅಥವಾ ಆ ವಿಕಾರತೆಗಳು ಇದ್ರೂ ಸಹ ಅಥವಾ ಕಪ್ಪು ಬಣ್ಣ ಕಪ್ಪು ಬಣ್ಣದ ದೇಹ ಆ ಪೋಲಿಯೋ ಈ ರೀತಿಯ ವಿಷಯಗಳು ಭಕ್ತನ ದೇಹದಲ್ಲಿ ಕಂಡು ಬಂದ್ರೂ ಸಹ ಒಬ್ನು ಅರ್ಥ ಮಾಡ್ಕೊಳ್ಬೇಕು ಅದು ಗಂಗಾ ನದಿಯ ಜಲ ಹೇಗೆ ಅದು ಶುದ್ಧವಾದದ್ದು ಅದೇ ರೀತಿ ಶುದ್ಧ ಭಕ್ತನ ದೇಹ ಕೂಡ ಅದು ಶುದ್ಧವಾದ ದೇಹ ಅದು ಆಧ್ಯಾತ್ಮಿಕ ದೇಹ ಸೊ ಇದನ್ನು ಒಬ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಹ್ ಈ ಹಿಂದೆ ಒಂದು ಸಲ ಮಾಯಾಪುರ ದೇವಸ್ಥಾನದಲ್ಲಿ ಇವರು ಅಹ್ ಅಹ್ ಡಕಾಯಿತರು ಅವರು ಅಟ್ಯಾಕ್ ಮಾಡ್ತಾರೆ ಆಮೇಲೆ ಆ ವಿಗ್ರಹದ ಮೇಲೆ ಅವರು ಆ ಅದನ್ನು ಆ ವಿಗ್ರಹವನ್ನು ನಾಶ ಮಾಡ್ಲಿಕ್ಕೆ ಆ ಅವರು ಗ್ರಾನೈಟ್ ಎಸಿತಾರೆ ಆಗವ ಆ ಭಕ್ತಿರಾಘವ ಸ್ವಾಮಿ ಮಹಾರಾಜ್ ಅವರು ಆ ವಿಗ್ರಹವನ್ನು ರಕ್ಷಿಸ್ಲಿಕ್ಕಾಗಿ ಅವರು ಆ ವಿಗ್ರಹವನ್ನು ಆಲಿಂಗನ ಮಾಡಿ ಅಂದ್ರೆ ಆ ಗ್ರಾನೈಟ್ ಅವರ ಕಾಲಿನ ಮೇಲೆ ಬೀಳ್ತದೆ ಸೊ ಅವರು ಆದ್ರಿಂದ ಅವರು ಒಂದು ಕಾಲನ್ನು ಕಳೆದುಕೊಂಡು ಬಿಡ್ತಾರೆ ಸೊ ಈಗ ಅವರು ಕಾಲನ್ನು ಕಳೆದುಕೊಂಡಿದ್ದಾರೆ ಅವರು ಆಗಿದ್ದಾರೆ ಸೊ ಆದ್ರೆ ನಾವು ಅವರನ್ನು ಭಕ್ತಿ ಇದು ಭೌತಿಕ ದೃಷ್ಟಿಕೋನದಿಂದ ನೋಡಬಾರ್ದು ಅವರಿಗೆ ಒಂದು ಕಾಲು ಇಲ್ಲ ಆ ರೀತಿ ನೋಡ್ಬಾರ್ದು ಆದ್ರೆ ಅವರ ಭಕ್ತಿಯ ಹೃದಯದಲ್ಲಿ ಏನಿದೆ ಶುದ್ಧ ಭಕ್ತಿ ಶುದ್ಧ ಇದೆ ಅವರು ಒಬ್ರು ಶುದ್ಧ ಭಕ್ತರು ಭಗವಂತನ ಶುದ್ಧ ಭಕ್ತರು ಆಮೇಲೆ ಅವರು ಹೇಗೆ ಒಂದು ಕಾಲು ಇಲ್ದಿದ್ರು ಸಹ ಗೋವರ್ಧನ ಪರಿಕ್ರಮ ಮಾಡ್ಬೇಕಾದ್ರೆ ಎಲ್ರೂ ಇನ್ಸ್ಪೈರ್ ಮಾಡ್ತಾರೆ ಸೊ ಈ ರೀತಿ ವಿಷಯಗಳನ್ನು ನಾವು ನೋಡ್ಬೇಕೇ ಹೊರತು ಬಾಹ್ಯವಾಗಿ ನಾವು ನೋಡಬಾರ್ದು ದಯವಿಟ್ಟು ಯಾರಾದ್ರೂ ಎರಡನೇ ಪ್ಯಾರ ಓದ್ತೀರಾ ಅವ್ಯಾಭಿಚಾರಿನಿ ಭಕ್ತಿ ಅಲ್ಲಿಂದ ಓದಿ ಓದಲ ಪ್ರಭುಜಿ ಹಾ ಓದಿ ಅವ್ಯಭಿಚಾರಿಣಿ ಭಕ್ತಿ ಎಂದರೆ ನಿಷ್ಕಲ್ಮಶ ಭಕ್ತಿ ಭಕ್ತಿ ಸೇವಾನರ್ತನಿಗೆ ಐಕ ಆಸೆ ಈ ಕೃಷ್ಣ ಪ್ರಜ್ಞಾ ಆಂದೋಳನದಲ್ಲಿ ಮನುಷ್ಯನ ಪ್ರಜ್ಞೆಯು ಬದಲಾಗಬೇಕು ಪ್ರಜ್ಞೆಯು ಐಕ ಸುಖಾನುಭವದತ್ತ ವಾಲಿದ್ದರೆ ಅದು ಲೌಕಿಕ ಪ್ರಜ್ಞೆ ಕೃಷ್ಣನ ಸೇವೆಯತ್ತ ವಾಲಿದ್ದರೆ ಅದು ಕೃಷ್ಣ ಪ್ರಜ್ಞೆ ಕೃಷ್ಣನಿಗೆ ಶರಣಾಗತನಾದವನು ಐಕ ಆಸೆಗಳಿಲ್ಲದೆ ಕೃಷ್ಣನ ಸೇವೆ ಮಾಡುತ್ತಾನೆ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತ ದೇಹ ಮನಸ್ಸುಗಳ ವ್ಯಾಪಾರಗಳಿಂದ ಜ್ಞಾನ ಕರ್ಮಗಳೇ ಮೊದಲಾದವುಗಳಿಂದ ಅತೀತವಾದ ಶುದ್ಧ ಭಕ್ತಿ ಸೇವೆಯನ್ನು ಭಕ್ತಿಯೋಗ ಎಂದು ಕರೆಯುತ್ತಾರೆ ಭಕ್ತಿಯೋಗವು ಆತ್ಮಕ್ಕೆ ಸೂಕ್ತವಾದ ಚಟುವಟಿಕೆ ಒಬ್ಬನು ವಿಶುದ್ಧವಾದ ನಿಷ್ಕಲ್ಮಶವಾದ ಭಕ್ತಿ ಸೇವೆಯಲ್ಲಿ ನಿಜವಾಗಿ ತೊಡಗಿದ್ದರೆ ಅವನು ಆಗಲೇ ಮುಕ್ತನಾಗಿರುತ್ತಾನೆ ಸಗುಣಾಂ ಸಮಿ ಹರೇ ಕೃಷ್ಣ ಹರೇ ಕೃಷ್ಣ ಸೊ ಶೂನ್ಯಂ ಜ್ಞಾನ ಕರ್ಮಾದಿ ಅನಾವೃತಂ ಶುದ್ಧ ಭಕ್ತಿ ಅಂದ್ರೆ ಜ್ಞಾನ ಮತ್ತೆ ಕರ್ಮ ಇದರಿಂದ ಮುಕ್ತವಾಗಿರುವಂತಹ ಭಕ್ತಿ ಸೊ ಅದಕ್ಕಾಗಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಸಹ ನೋಡಿದ್ವಿ ಒಬ್ಬ ಶುದ್ಧ ಭಕ್ತನ ದೇಹ ಏನಿದೆ ಇದು ಆಧ್ಯಾತ್ಮಿಕ ದೇಹ ಯಾಕೆ ಅಂದ್ರೆ ಅವನ ಸೂಕ್ಷ್ಮ ಶರೀರ ಏನಿದೆ ಅದು ಸಂಪೂರ್ಣವಾಗಿ ಮನಸ್ಸು ಬುದ್ಧಿ ಮತ್ತೆ ಅಹಂಕಾರ ಶುದ್ಧವಾಗಿದೆ ಅಹ್ ಮತ್ತೆ ಅವನ ಇಂದ್ರಿಯಗಳು ಭೌತಿಕ ಸ್ಥೂಲ ಶರೀರದ ಎಲ್ಲ ಇಂದ್ರಿಯಗಳು ಭಗವಂತನ ಸೇವೆಯಲ್ಲಿ ನಿರತವಾಗಿ ಇರ್ತದೆ ಆದ್ರಿಂದ ಶುದ್ಧ ಭಕ್ತನ ದೇಹ ಇದು ಆಧ್ಯಾತ್ಮಿಕ ದೇಹ ಸೊ ನಾವು ಅವನ ದೇಹವನ್ನು ನಾವು ಕೆಳಗಿನ ಮಟ್ಟದಲ್ಲಿ ಕಣ ಪರಿಗಣಿಸಿ ನಾವು ವೈಷ್ಣವ ಅಪರಾಧವನ್ನು ನಾವು ಮಾಡಬಾರದು ಸೊ ಬೇರೆ ಯಾರಾದ್ರೂ ಮುಂದುವರಿಸಿ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಓದದ ಪ್ರಭುಜಿನ್ ಸಮತೀತಾನ್ ಕೃಷ್ಣ ಭಕ್ತನ ದೇಹ ದೈಹಿಕ ಲಕ್ಷಣಗಳು ಹೈಕವಾಗಿ ಬದ್ಧವಾಗಿರುವಂತೆ ತೋರಿದ ಪರಿಸ್ಥಿತಿಗೆ ಒಳಪಟ್ಟಿರುವುದಿಲ್ಲ ಆದ್ದರಿಂದಲೇ ಶುದ್ಧ ಭಕ್ತನನ್ನು ಹೈಕ ದೃಷ್ಟಿಯಿಂದ ನೋಡಬಾರದು ಒಬ್ಬನು ಸ್ವತಃ ಭಕ್ತನಾಗದೆ ಇನ್ನೊಬ್ಬ ಭಕ್ತನನ್ನು ಸರಿಯಾಗಿ ನೋಡಲಾರ ಇಂದಿನ ಶ್ಲೋಕದಲ್ಲಿ ವಿವರಿಸಿರುವಂತೆ ಮೂರು ಬಗೆಯ ಭಕ್ತರಿದ್ದಾರೆ ಕನಿಷ್ಠಾಧಿಕಾರಿ ಮಧ್ಯಮಾಧಿಕಾರಿ ಮತ್ತು ಉತ್ತಮಾಧಿಕಾರಿ ಕನಿಷ್ಠ ಅಧಿಕಾರಿಯಾದವನು ಭಕ್ತ ಮತ್ತು ಅಭಕ್ತರ ನಡುವೆ ಭೇದವನ್ನು ತಿಳಿಯಲಾರನು ಅವನು ಸುಮ್ಮನೆ ದೇವಸ್ಥಾನದ ವಿಗ್ರಹವನ್ನು ಪೂಜಿಸುತ್ತಾನೆ ಅಷ್ಟೆ ಆದರೆ ಮಧ್ಯಮ ಅಧಿಕಾರಿಯು ಭಕ್ತ ಮತ್ತು ಅಭಕ್ತರ ನಡುವಣ ಭೇದವನ್ನು ಭಕ್ತ ಮತ್ತು ಭಗವಂತನ ನಡುವಣ ಭೇದವನ್ನು ಅರಿಯಬಲ್ಲನು ಹೀಗೆ ಅವನು ಭಗವಂತ ಭಕ್ತ ಮತ್ತು ಅಭಕ್ತರನ್ನು ಬೇರೆ ಬೇರೆ ರೀತಿಗಳಲ್ಲಿ ಕಾಣುತ್ತಾನೆ ಸಾಕು ಮಾತು ಸೊ ನಾವು ಈಗ ನೋಡಿದ್ವಿ ಕನಿಷ್ಠ ಅಧಿಕಾರಿ ಯಾರು ಮಧ್ಯಮ ಅಧಿಕಾರಿ ಯಾರು ಉತ್ತಮ ಅಧಿಕಾರಿ ಯಾರು ಸೊ ನಾವು ಬೇರೆ ಬೇರೆ ಅವರ ಜೊತೆಗೆ ನಾವು ಡೀಲಿಂಗ್ಸ್ ಗಳನ್ನು ಮಾಡಬೇಕಾದ್ರೂ ಸಹ ನಾವು ತುಂಬಾ ಜಾಗರೂಕತೆಯಿಂದ ನಾವು ಡೀಲಿಂಗ್ಸ್ ಮಾಡಬೇಕು ಸೊ ನಾವು ಬೇರೆ ಭಕ್ತನನ್ನು ಜಡ್ಜ್ ಮಾಡ್ಲಿಕ್ಕಾಗಿ ಅವನು ಯಾವ ಅವನನ್ನು ಕೆಳಮಟ್ಟದಲ್ಲಿ ಕೆಳಮಟ್ಟಕ್ಕೆ ಹಾಕಿ ಅವನನ್ನು ಜಡ್ಜ್ ಮಾಡಿ ನೋಡುವುದಕ್ಕ ಅಲ್ಲ ಆದ್ರೆ ನಾವು ಯಾರ ಜೊತೆ ಸಂಘವನ್ನು ಮಾಡ್ಬೇಕು ಅದನ್ನು ನಾವು ಪರಿಗಣಿಸ್ಲಿಕ್ಕಾಗಿ ಒಬ್ಬ ವೈಷ್ಣವ ಯಾವ ಮಟ್ಟದಲ್ಲಿ ಇದ್ದಾನೆ ಅಂತ ನಾವು ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಉದಾಹರಣೆಗೆ ನಾವು ಕನಿಷ್ಠ ಅಧಿಕಾರಿಯಾಗಿದ್ರೆ ನಾವು ಯಾವಾಗ್ಲೂ ನಮಗಿಂತ ಯಾರು ಸ್ವಲ್ಪ ಶ್ರೇಷ್ಠ ವೈಷ್ಣವ ಅಂದ್ರೆ ನಮಗಿಂತ ಹೈಯರ್ ಸ್ಟ್ಯಾಂಡರ್ಡ್ ಅನ್ನು ಮೇಂಟೈನ್ ಮಾಡ್ತಾ ಇರಬಹುದು ಸ್ವಲ್ಪ ಜ್ಞಾನದಲ್ಲಿ ಜಾಸ್ತಿ ಜ್ಞಾನ ಭಕ್ತಿಯಲ್ಲಿ ಸ್ವಲ್ಪ ಮುನ್ನಡೆದಿರುವಂತಹ ಭಕ್ತರ ಜೊತೆ ನಾವು ಸಂಘವನ್ನು ಮಾಡ್ಬೇಕು ಅಫ್ಕೋರ್ಸ್ ನಾವು ಯಾವಾಗ್ಲೂ ಉತ್ತಮ ಅಧಿಕಾರಿಗಳ ಸಂಘವನ್ನು ಬಯಸ್ಬೇಕು ಆದ್ರೆ ಸದಾಕಾಲ ಅದು ಸಾಧ್ಯವಾಗದೆ ಇರಬಹುದು ಆದ್ರೆ ಯಾವಾಗ್ಲೂ ಮಧ್ಯಮ ಅಧಿಕಾರಿಗಳ ಸಂಘವನ್ನು ಅಥವಾ ನಮಗಿಂತ ಹೈಯರ್ ಸ್ಟ್ಯಾಂಡರ್ಡ್ ಯಾರ್ದಿದೆ ಅವರ ಸಂಘವನ್ನು ನಾವು ಯಾವಾಗ್ಲೂ ಬಯಸ್ಬೇಕು ಹ್ಮ್ ಮತ್ತೆ ಅವರ ಸಂಘವನ್ನು ನಾವು ಪಡಿತಾ ಇರಬೇಕು ಆವಾಗ ನಮ್ಮ ಪ್ರಗತಿ ಸಹ ನಮಗೆ ಸುಲಭ ಆಗ್ತದೆ ಮುಂದಿನ ಓದಿ ಯಾರಾದ್ರೂ ಬೇರೆಯವರು ಯಾರು ಶುದ್ಧ ಭಕ್ತನ ದೈಹಿಕ ನ್ಯೂನತೆಗಳ ಬಗ್ಗೆ ಟೀಕಿಸಬಾರದು ಅಂತಹ ದೋಷಗಳೇನಾದರೂ ಇದ್ದಲ್ಲಿ ಅವನ್ನು ಕಡೆಗಣಿಸಬೇಕು ಪರಿಗಣಿಸಬೇಕಾದದ್ದು ಗುರುವಿನ ಮುಖ್ಯವಾದ ಕೆಲಸವನ್ನು ಅದೆಂದರೆ ಭಕ್ತಿ ಸೇವೆ ಪರಮಪ್ರಭುವಿಗೆ ಸಲ್ಲಿಸುವ ಶುದ್ಧ ಸೇವೆ ಭಗವದ್ಗೀತೆಯಲ್ಲಿ ಅಹ್ ಹೀಗೆ ಹೇಳಿದೆ ಅಪಿ ಚೇ ಸುಧುರಾಚಾರೋ ಭಜತೆ ಮಾಂ ಅನನ್ಯ ಭಾಕ್ ಸಾಧುರ್ ಏವ ಸ ಮಂತವ್ಯ ಸಮ್ಯಕ್ ವ್ಯವ ವ್ಯವಸಿತೋ ಹಿ ಸಹ ಭಕ್ತನಾದವನು ಕೆಲವು ವೇಳೆ ಕೆಟ್ಟ ಕೆಲಸಗಳಲ್ಲಿ ತೊಡಗಿರುವಂತೆ ಕಂಡರೂ ಅವನನ್ನು ಸಾಧುವೆಂದೇ ಪರಿಗಣಿಸಬೇಕು ಏಕೆಂದರೆ ಅವನ ನಿಜವಾದ ಕರ್ತವ್ಯ ಭಗವಂತನ ಪ್ರೇಮ ಸೇವೆಯಲ್ಲಿ ತೊಡಗಿರುವುದು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವನನ್ನು ಒಬ್ಬ ಸಾಧಾರಣ ಎಂದು ಪರಿಗಣಿಸಬಾರದು ಶುದ್ಧ ಶ್ಲೋಕ ಸೊ ನಮಗೆ ಅಹ್ ಇಸ್ಕಾನ್ ಮೂವ್ಮೆಂಟ್ ಅಲ್ಲಿ ಗೊತ್ತಿರಬಹುದು ಅಹ್ ಹಿಸೋಲಿನಸ್ ಜಯಪತಾಕ ಸ್ವಾಮಿ ಮಹಾರಾಜ್ ಅವರಿಗೆ ಎರಡ್ ಸಾವಿರದ ಎಂಟು ಆ ಸಮಯದಲ್ಲಿ ಸ್ಟ್ರೋಕ್ ಆಯಿತು ಆಮೇಲೆ ಸ್ಟ್ರೋಕ್ ಆದಾಗ ಅವರು ಆಲ್ಮೋಸ್ಟ್ ಉಳಿಯೋದಿಲ್ಲ ಅಂತ ಆಗಿತ್ತು ಸೊ ದೆರ್ ಆರ್ ವೆರಿ ಲೆಸ್ ಚಾನ್ಸಸ್ ಅಂತ ಡಾಕ್ಟರ್ ಹೇಳ್ತಾ ಇದ್ರು ಒನ್ ಪರ್ಸೆಂಟ್ ಚಾನ್ಸಸ್ ಅಂತ ಹೇಳ್ತಾ ಇದ್ರು ಇನ್ಫ್ಯಾಕ್ಟ್ ಆದ್ರೆ ಅವರು ಎಷ್ಟು ಆಧ್ಯಾತ್ಮಿಕವಾಗಿ ಸ್ಟ್ರಾಂಗ್ ಆಗಿದ್ರು ಅಂದ್ರೆ ಅವರು ಆ ಸ್ಟ್ರೋಕ್ ಇಂದ ರಿಕವರ್ ಆಗಿ ಉಳಿದು ಆಮೇಲೆ ಮತ್ತೆ ಅವರು ಬ್ಯಾಕ್ ಟು ಪ್ರೀಚಿಂಗ್ ಆಮೇಲೆ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಎಷ್ಟೊಂದು ಪ್ಲೇಸಸ್ ಅಲ್ಲಿ ಹೋದ್ರೆ ದೀಕ್ಷೆಯನ್ನು ಕೊಡ್ತಾರೆ ಬೆಳಿಗ್ಗೆ ಕ್ಲಾ ಬೆಳಿಗ್ಗೆ ಕ್ಲಾಸ್ ಮಧ್ಯಾಹ್ನ ಕ್ಲಾಸ್ ಆಮೇಲೆ ರಾತ್ರಿ ಮತ್ತೆ ಕ್ಲಾಸ್ ಈ ರೀತಿ ಎರಡು ಮೂರು ದಿನದಲ್ಲಿ ಕ್ಲಾಸ್ ಗಳನ್ನು ತೆಗೆದುಕೊಳ್ತಾರೆ ಬೇರೆ ಬೇರೆ ವೈಷ್ಣವರ ಅವರ ಕನ್ಸಲ್ಟ್ ಕನ್ಸಲ್ಟ್ ಮಾಡ್ತಾರೆ ಅವರಿಗೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಮುಂದುವರಿಲಿಕ್ಕೆ ಪ್ರಗತಿಯನ್ನು ಹೊಂದಲಿಕ್ಕೆ ಅವರು ಸಹಾಯವನ್ನು ಸಹ ಮಾಡ್ತಾರೆ ಸೊ ಈ ರೀತಿ ನಾವು ಅವರ 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 ದೇಹ ಏನು ಆಧ್ಯಾತ್ಮಿಕ ಶರೀರ ಅವರ ನಾವು ಹೇಗೆ ಹೇಳಲಿಕ್ಕೆ ಆಗುದಿಲ್ಲ ಅವರಿಗೆ ಸ್ಟ್ರೋಕ್ ಬಂದಿದೆ ಅಹ್ ಸೊ ಈ ಆದ್ರಿಂದ ಅವರಿಗೆ ಆ ಎಲ್ಲಾ ದೇಹದ ಎಲ್ಲಾ ಪಾರ್ಟ್ಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಆ ರೀತಿಯ ಆ ದೃಷ್ಟಿಕೋನದಿಂದ ನಾವು ನೋಡ್ಲಿಕ್ಕೆ ಆಗುದಿಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಹ ಸೊ ಒಬ್ಬ ಬಾಡಿಲಿ ಡಿಫೆಕ್ಟ್ಸ್ ಗಳನ್ನು ಒಬ್ಬ ಶುದ್ಧ ಭಕ್ತನ ಬಾಡಿಲಿ ಡಿಫೆಕ್ಟ್ಸ್ ಕ್ರಿಟಿಸೈಸ್ ಮಾಡಬಾರ್ದು ಸೊ ಅವರು ಪ್ರೀಚಿಂಗ್ ಮಾಡ್ಬೇಕಾದ್ರೆ ಅವರಿಗೆ ಸ್ವಲ್ಪ ಕಷ್ಟ ಆಗಬಹುದು ಅವರ ಭಕ್ತ ಡಿಸೈಪಲ್ ಶಿಷ್ಯರು ಅವರನ್ನು ಆರೈಕೆ ಮಾಡಬಹುದು ಅವರ ಆರೈಕೆಯನ್ನು ಮಾಡಬಹುದು ಅವರ ಈ ಬಾಡಿಲಿ ನೀಡ್ಸ್ ಗಳನ್ನು ಅವರು ಫುಲ್ಫಿಲ್ ಮಾಡಬಹುದು ಆದ್ರೆ ನಾವು ಆಲೋಚನೆ ಮಾಡಬಾರ್ದು ಅವರು ಅವರಿಗೆ ಆ ಡಿಫೆಕ್ಟ್ಸ್ ಗಳು ಇದೆ ಯಾಕಂದ್ರೆ ಅವರು ಅಷ್ಟೊಂದು ಬಾಡಿಲಿ ಡಿಫೆಕ್ಟ್ಸ್ ಇದ್ರೂ ಸಹ ಅವರು ಆ ಟ್ರಾನ್ಸೆಂಡೆಂಟಲ್ ಅಲೌಕಿಕವಾಗಿ ಇದ್ದಾರೆ ಸೊ ಮತ್ತೆ ಅವರು ಮಾಡಿ ಅವರು ಮಾಡುವಂತಹ ಆ ಅಂಥೂಸಿಯಸಮ್ ಉತ್ಸಾಹ ಏನಿದೆ ಅದರ ಸ್ವಲ್ಪ ಭಾಗ ಸಹ ನಮ್ಮ ಬಳಿ ಇಲ್ಲ ನಾವು ನಮ್ಮ ದೇಹ ಎಲ್ಲ ಸುದೃಢವಾಗಿರ್ಬಹುದು ಕೈಕಾಲುಗಳು ಸರಿಯಾಗಿರ್ಬಹುದು ಅಹ್ ನಮ್ಗೆ ಮಾತನಾಡುವ ಶಕ್ತಿ ಸರಿಯಾಗಿರ್ಬಹುದು ಆದ್ರೆ ಶುದ್ಧ ಭಕ್ತರು ಮಾಡುವಂತಹ ಆ ಉತ್ಸಾಹದಿಂದ ಮಾಡುವಂತಹ ಆ ಸೇವೆಯ ಸ್ವಲ್ಪ ಪೋರ್ಷನ್ ಸಹ ನಮಗೆ ಮಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ರಿಂದ ನಾವು ಶುದ್ಧ ಭಕ್ತನ ಶರೀರವನ್ನು ಆ ರೀತಿಯಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ ಆಮೇಲೆ ಅಹ್ ಇಸೋಲಿನೆ ಶ್ರೀಧರ್ ಸ್ವಾಮಿ ಅವರು ಸಹ ಅವರಿಗೆ ಹೆಪಟೈಟಿಸ್ ಇತ್ತು ಆವಾಗ ಅವರ ದೇಹದಲ್ಲಿ ನೀರು ತುಂಬಿತ್ತು ಹೊಟ್ಟೆಯಲ್ಲಿ ನೀರು ತುಂಬಿ ಹೊಟ್ಟೆ ಇಷ್ಟು ಬಲ್ಜ್ ಆಗಿತ್ತು ಅಹ್ ಅದು ಅವ್ರ ಆಮೇಲೆ ಅವರಿಗೆ ಒಂದೇ ವಾರ ಉಳಿದಿದೆ ಸಮಯ ಅಂತ ಅವರಿಗೆ ಗೊತ್ತಾಯ್ತು ಆವಾಗ ಅವರು ಮಾ ಶ್ರೀ ಮಾಯಾಪುರ ಧಾಮಕ್ಕೆ ಬಂದ್ರು ಅವರು ಮಾಯಾಪುರ ಧಾಮಕ್ಕೆ ಬಂದಾಗ ಅವರು ಗೌರಂಗ ಅಂತ ಕೂಗ್ತಾರೆ ಆ ಸೊ ಅವರ ಆಂಥೂಸಿಯಸಮ್ ನೋಡಿ ಭಕ್ತರಿಗೆ ಆಶ್ಚರ್ಯ ಆಗ್ತದೆ ಆಮೇಲೆ ಅವರು ಒಂದು ವಾರದಲ್ಲಿ ಎಷ್ಟೊಂದು ಭಕ್ತರನ್ನು ಮೀಟ್ ಆಗ್ತಾರೆ ಆ ಬೋಧನೆಗಳನ್ನು ಮಾಡ್ತಾರೆ ಅವರು ಒಂದು ವಾರದಲ್ಲಿ ದೇಹವನ್ನು ಬಿಡ್ಲಿಕ್ಕಿದ್ದಾರೆ ಆದ್ರೂ ಸಹ ಅವರು ತುಂಬಾ ಸಂತೋಷದಿಂದ ಇದ್ರು ಡಾಕ್ಟರ್ ಬಂದು ಅವರಿಗೆ ಚೆಕ್ಅಪ್ ಮಾಡ್ಬೇಕಾದ್ರೆ ಅವರು ಕೆಲವೊಮ್ಮೆ ಹಾಸ್ಯವನ್ನು ಮಾಡ್ತಾ ಇದ್ರು ಡಾಕ್ಟ್ರೇ ನನಗೆ ಈಗ ಗಂಡ್ ಗಂಡು ಮಗು ಆಗ್ತದೋ ಹೆಣ್ಣು ಮಗು ಆಗ್ತದೋ ಹೇಳಿ ಅಂತ ಅವರು ಈ ರೀತಿ ಹಾಸ್ಯವನ್ನು ಮಾಡ್ತಾ ಇದ್ರು ಯಾಕಂದ್ರೆ ಅವರ ಹೊಟ್ಟೆ ಅಷ್ಟು ದೊಡ್ಡದಾಗಿತ್ತು ಹ್ಮ್ ಸೊ ಅವರು ಆ ರೀತಿ ಬೆಡ್ ಅಲ್ಲಿ ಇದ್ರು ಸಹ ಅವರು ಅಷ್ಟೊಂದು ಸಂತೋಷದಿಂದ ಅವರು ಇದ್ರು ಸೊ ಆದ್ರಿಂದ ಈ ರೀತಿ ಡಿಫೆಕ್ಟ್ಸ್ ಗಳನ್ನು ನಾವು ನೋಡ್ಲಿಕ್ಕೆ ಆಗುದಿಲ್ಲ ಶುದ್ಧ ಭಕ್ತ ಯಾವಾಗ್ಲೂ ಅವನು ಟ್ರಾನ್ಸೆಂಡೆಂಟಲ್ ಆಗಿ ಇರ್ತಾನೆ ನೆಕ್ಸ್ಟ್ ಪ್ಯಾರ ಯಾರಾದ್ರೂ ಓದಿ ದಯವಿಟ್ಟು ಹಾ ಹರೇ ಕೃಷ್ಣ ಪ್ರಭು ಶುದ್ಧ ಭಕ್ತನೊಬ್ಬನು ಬ್ರಾಹ್ಮಣ ಅಥವಾ ಗೋಸ್ವಾಮಿಯ ಕುಟುಂಬದಲ್ಲಿ ಹುಟ್ಟದಿದ್ದರು ಅವನು ಭಗವತ್ ಸೇವೆಯಲ್ಲಿ ತೊಡಗಿದ್ದರೆ ಅವನನ್ನು ಕಡೆಗಣಿಸಬಾರದು ವಾಸ್ತವವಾಗಿ ಐಹಿಕ ಜಾತಿ ಅಥವಾ ವಂಶದ ಆಧಾರದ ಮೇಲೆ ಒಂದು ಗೋಸ್ವಾಮಿಗಳ ಕುಟುಂಬವಿರಲು ಸಾಧ್ಯವಿಲ್ಲ ಗೋಸ್ವಾಮಿ ಎಂಬ ಬಿರುದು ನಿಜವಾಗಿ ಶುದ್ಧ ಭಕ್ತರ ಏಕಸ್ವಾಮ್ಯ ಆದ್ದರಿಂದ ನಾವು ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಯೇ ಮೊದಲಾದ ಆರು ಜನ ಗೋಸ್ವಾಮಿಗಳ ಬಗೆಗೆ ಮಾತನಾಡುತ್ತೇವೆ ರೂಪ ಗೋಸ್ವಾಮಿ ಮತ್ತು ಸನಾತನ ಗೋಸ್ವಾಮಿಗಳು ವಾಸ್ತವವಾಗಿ ಮುಸಲ್ಮಾನರಾಗಿ ಬಿಟ್ಟಿದ್ದರು ಆದ್ದರಿಂದಲೇ ಅವರು ತಮ್ಮ ಹೆಸರುಗಳನ್ನು ದುಬೀರದಾಸ ಮತ್ತು ಸಾಕರ ಮಲ್ಲಿಕ ಎಂದು ಬದಲಾಯಿಸಿಕೊಂಡಿದ್ದರು ಆದ್ದರಿಂದ ಗೋಸ್ವಾಮಿ ಎಂಬ ಬಿರುದು ವಂಶ ಪಾರಂಪರ್ಯವಲ್ಲ ಗೋಸ್ವಾಮಿ ಎಂಬ ಪದವು ಇಂದ್ರಿಯ ನಿಗ್ರಹ ಮಾಡಿದವನು ಜಿತೇಂದ್ರಿಯ ಎಂಬುದನ್ನು ಸೂಚಿಸುತ್ತದೆ ಭಕ್ತನಾದವನು ಇಂದ್ರಿಯಗಳಿಗೆ ವಶನಾಗುವುದಿಲ್ಲ ಇಂದ್ರಿಯಗಳನ್ನು ಅವನು ತನ್ನ ವಶದಲ್ಲಿಟ್ಟುಕೊಳ್ಳುತ್ತಾನೆ ಆದ್ದರಿಂದ ಒಬ್ಬನು ಗೋಸ್ವಾಮಿಯ ಕುಟುಂಬದಲ್ಲಿ ಹುಟ್ಟದಿದ್ದರೂ ಅವನನ್ನು ಸ್ವಾಮಿ ಅಥವಾ ಗೋಸ್ವಾಮಿ ಎಂದು ಕರೆಯಬೇಕು ಹರೇ ಕೃಷ್ಣ ಹರೇ ಕೃಷ್ಣ ಥ್ಯಾಂಕ್ ಯು ಸೊ ಒಂದು ಒಂದು ಸಲ ಏನಾಗ್ತದೆ ಫಾರಿನ್ ಡಿವೋಟೀಸ್ ಬಂದಿರ್ತಾರೆ ನಮ್ಮ ಭಾರತ ದೇಶದಲ್ಲಿ ಕೆಲವರಿಗೆ ಈ ಒಂದು ಈ ತಪ್ಪು ಅಭಿಪ್ರಾಯ ಇದೆ ಏನು ಅಂದ್ರೆ ಬರೇ ಈ ಭಕ್ತಿಯನ್ನು ಭಾರತೀಯರು ಆಚರಣೆ ಮಾಡ್ಬೇಕು ಅಂತ ಕೆಲವೊಂದು ಈ ರೀತಿ ಅಥವಾ ಈ ಗೋಸ್ವಾಮಿ ಪದ ಏನಿದೆ ಆ ಇದು ನಮ್ಮ ವಂಶ ಪಾರ ಪಾರಂಪರವಾಗಿ ಬಂದಿರೋವರಿಗೆ ಮಾತ್ರ ಕೊಡಬೇಕು ಅನ್ನೋ ಒಂದು ಕೆ ಕೆಲವು ತಪ್ಪು ಅಭಿಪ್ರಾಯಗಳು ಇದೆ ಸೊ ಆದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ರೀತಿ ಯಾವುದೇ ಜಾತಿ ಅಥವಾ ಈ ಅಹ್ ಸ್ತ್ರೀ ಪುರುಷ ಶ್ರೀಮಂತ ಬಡವ ಈ ಆಧಾರದ ಮೇಲೆ ಅವರು ಕೃಷ್ಣ ಪ್ರೇಮವನ್ನು ಹಂಚಲಿಲ್ಲ ಸೊ ಅದರಿಂದ ಮೆಟೀರಿಯಲ್ ಕನ್ಸಿಡರೇಷನ್ಸ್ ಅಥವಾ ಕಾಸ್ಟ್ ಹೆರಿಡಿ ಹೆರಿಡಿಟಿ ಇದರ ಆಧಾರದ ಮೇಲೆ ಯಾವಾಗ್ಲೂ ನಾವು ಗೋಸ್ವಾಮಿ ಈ ಪಟ್ಟವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇದನ್ನೇ ಇಲ್ಲಿ ಈ ಶೀಲಾ ಪ್ರಭುಪಾದ್ರು ಒತ್ತಿ ಹೇಳ್ತಾರೆ ಯಾಕಂದ್ರೆ ವೃಂದಾವನದಲ್ಲಿ ಕೆಲವರು ಗೋಸ್ವಾಮಿ ಅನ್ನುವ ಒಂದು ಈ ಈ ಅನ್ನು ಹೊಂದಿರುವವರು ಇದಾರೆ ಆ ಖಂಡಿತವಾಗಿ ಅವರಿಗೆ ಎಲ್ಲಾ ಗೌರವವನ್ನು ನಾವು ನೀಡ್ತೇವೆ ಆದ್ರೆ ಅಹ್ ಯಾರು ಆರು ವೇಗಗಳನ್ನು ಒಬ್ಬನು ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ ಅವನು ನಿಜವಾದ ಗೋಸ್ವಾಮಿ ಸೊ ಮುಂದಿನ ಓದಿ ಯಾರು ದಯವಿಟ್ಟು ಹರೇ ಕೃಷ್ಣ ಪ್ರಭು ಈ ನಿಯಮದ ಪ್ರಕಾರ ಶ್ರೀ ನಿತ್ಯಾನಂದ ಪ್ರಭು ಮತ್ತು ಶ್ರೀ ಅದ್ವೈತ ಪ್ರಭುಗಳ ವಂಶಜರಾದ ಗೋಸ್ವಾಮಿಗಳು ಖಂಡಿತವಾಗಿ ಭಕ್ತರು ಆದರೆ ಇತರ ಕುಟುಂಬಗಳಿಂದ ಬರುವ ಭಕ್ತರನ್ನು ಬೇರೆಯಾಗಿ ಕಾಣಬಾರದು ನಿಜವಾಗಿ ಭಕ್ತರು ಪೂರ್ವಾಚಾರ್ಯರ ಕುಟುಂಬದಿಂದ ಬರಲಿ ಅಥವಾ ಸಾಮಾನ್ಯ ಕುಟುಂಬದಿಂದ ಬರಲಿ ಅವರೆಲ್ಲರನ್ನೂ ಸಮಾನವಾಗಿ ಕಾಣಬೇಕು ಓ ಇವನು ಅಮೇರಿಕಾ ಗೋಸ್ವಾಮಿ ಎಂದು ಒಬ್ಬನನ್ನು ಕೀಳಾಗಿ ಕಾಣಬಾರದು ಅಥವಾ ಇವನು ನಿತ್ಯಾನಂದ ವಂಶದ ಗೋಸ್ವಾಮಿ ಎಂದು ಪಕ್ಷಪಾತ ತೋರಬಾರದು ಕೃಷ್ಣಪ್ರಜ್ಞಾ ಆಂದೋಲನದ ಅಮೆರಿಕನ್ ವೈಷ್ಣವರಿಗೆ ಗೋಸ್ವಾಮಿ ಎಂಬ ಬಿರುದನ್ನು ಕೊಡಲು ನಮ್ಮ ಜನರು ಮನಸ್ಸಿನ ಒಳಗೆ ವಿರೋಧವಿದೆ ಕೆಲವು ವೇಳೆ ನಮ್ಮ ಜನರು ಅಮೆರಿಕನ್ ಭಕ್ತರಿಗೆ ಸನ್ಯಾಸಿ ಅಥವಾ ಗೋಸ್ವಾಮಿ ಎಂಬ ಬಿರುದು ಕೊಡುವುದು ಸರಿಯಲ್ಲವೆಂದು ಮುಖದ ಮೇಲೆ ಹೊಡೆದಂತೆ ಹೇಳುತ್ತಾರೆ ಆದರೆ ಈ ಶ್ಲೋಕದಲ್ಲಿ ಶೀಲಾ ರೂಪ ಗೋಸ್ವಾಮಿ ಹೇಳಿರೋ ಪ್ರಕಾರ ಅಮೇರಿಕನ್ ಗೋಸ್ವಾಮಿ ಮತ್ತು ಆಚಾರ್ಯ ಕುಟುಂಬಕ್ಕೆ ಸೇರಿದ ಗೋಸ್ವಾಮಿ ಬೇರೆ ಬೇರೆ ಅಲ್ಲ ಹರೇ ಕೃಷ್ಣ ಹರೇ ಕೃಷ್ಣ ಸೊ ಅದಕ್ಕಾಗಿ ಶೀಲಾ ಪ್ರಭುಪಾದ್ರು ಅಮೆರಿಕದ ಅಲ್ಲಿ ಅವರು ಆಂದೋಲನವನ್ನು ಸ್ಪ್ರೆಡ್ ಮಾಡ್ಬೇಕಾದ್ರೆ ಅವರು ಪ್ರಪ್ರಥಮವಾಗಿ ಸನ್ಯಾಸವನ್ನು ನೀಡಬೇಕಾದ್ರೆ ಅಮೇರಿ ಅಮೇರಿಕನ್ ಬಾಯ್ಸ್ ಗಳಿಗೆ ಅವರು ಸನ್ಯಾಸವನ್ನು ನೀಡಿದ್ರು ಅವಾಗ ಎಷ್ಟೊಂದು ಜನ ಇದನ್ನು ಇಲ್ಲಿ ಭಾರತದಲ್ಲಿ ಕ್ರಿಟಿಸೈಸ್ ಮಾಡ್ತಾ ಇದ್ರು ಸೊ ಈ ರೀತಿಯ ಅಪರಾಧಗಳನ್ನು ಮಾಡಬಾರ್ದು ಅವನು ಅಮೇರಿಕನ್ ಗೋಸ್ವಾಮಿ ಅಹ್ ಸೊ ಅವರು ಅಹ್ ಮಲೇಚಾ ಕುಟುಂಬದಿಂದ ಬಂದಿದ್ದಾರೆ ಯವ ಯವನ ಕುಟುಂಬದಿಂದ ಬಂದಿದ್ದಾರೆ ಸೊ ಅವರಿಗೆ ನಾವು ಗೋಸ್ವಾಮಿಯ ಬಿರುದನ್ನು ನಾವು ಕೊಡಲಿಕ್ಕೆ ಆಗುವುದಿಲ್ಲ ಈ ರೀತಿ ಹರೇ ಕೃಷ್ಣ ಪ್ರಭುಜಿ ಓದ್ತೀನಿ ಪ್ರಭುಜಿ ಆದರೆ ಭಕ್ತನೊಬ್ಬನು ಬ್ರಾಹ್ಮಣ ತಂದೆಗೆ ಹುಟ್ಟಿಲ್ಲದೆ ಇಲ್ಲವೇ ನಿತ್ಯಾನಂದ ಅಥವಾ ಅದ್ವೈತ ಪ್ರಭುಗಳ ಕುಟುಂಬದ ಗೋಸ್ವಾಮಿಯಾಗಿರದೆ ಗೋಸ್ವಾಮಿ ಎಂಬ ಬಿರುದು ಪಡೆದಿದ್ದರೆ ತಾನು ಗೋಸ್ವಾಮಿಯಾಗಿ ಬಿಟ್ಟಿದ್ದೇನೆಂದು ಬೀಗಬಾರದು ಗರ್ವಿತನಾದೊಡನೆ ತಾನು ಪತಿತನಾಗುವುದು ಖಚಿತವೆಂದು ಆತ ಸದಾ ನೆನಪಿನಲ್ಲಿಡಬೇಕು ಕೃಷ್ಣ ಪ್ರಜ್ಞಾ ಆಂದೋಲನವೆಂಬುದು ಒಂದು ಪಾರಮಾರ್ಥಿಕ ವಿದ್ಯೆ ಇಲ್ಲಿ ಅಸೂಯೆಗೆ ಅವಕಾಶವಿಲ್ಲ ಈ ಆಂದೋಳನವಿರುವುದು ಸಕಲ ವಿಧವಾದ ಈರ್ಷೆಯಿಂದ ಮುಕ್ತರಾದ ಪರಮಹಂಸರಿಗೆ ಪರಮೋ ನಿರ್ಮಸರಾಣ ಒಬ್ಬನು ಗೋಸ್ವಾಮಿಯ ಕುಟುಂಬದಲ್ಲೇ ಹುಟ್ಟಿದ್ದರು ಇಲ್ಲವೇ ಅವನಿಗೆ ಗೋಸ್ವಾಮಿ ಎಂಬ ಪದವಿ ಕೊಟ್ಟಿದ್ದರೂ ಅವನು ಹೊಟ್ಟೆ ಕಿಚ್ಚು ಪಡಬಾರದು ಒಬ್ಬನು ಅಸೂಯಾ ಪರನಾದೊಡನೆ ಪರಮಹಂಸ ನೆಲೆಯಿಂದ ಬೀಳುತ್ತಾನೆ ಹರೇ ಕೃಷ್ಣ ಹರೇ ಕೃಷ್ಣ ಸೊ ಅದ್ರ ಮೊದಲು ನಾವು ಇನ್ನೆರಡು ಪಾಯಿಂಟ್ ನೋಡೋಣ ಸೊ ಒಬ್ರು ಭಕ್ತರು ಅವರು ವೃದ್ಧ ವೃದ್ಧಾವಸ್ಥೆಯನ್ನು ತಲುಪಿದ ನಂತರ ಅವರು ಅವರಿಗೆ ಸೇವೆಯನ್ನು ಸರಿಯಾಗಿ ಮಾಡಲಿಕ್ಕೆ ಆಗದೆ ಇರಬಹುದು ಆಮೇಲೆ ಅವರ ದೇಹ ಏನಿದೆ ಅದು ಇನ್ವ್ಯಾಲಿಡ್ ಆಗ್ತದೆ ಸೊ ಕೈ ನಡುಕ್ತಾ ಇರಬಹುದು ಅವರಿಗೆ ನಡಿಲಿಕ್ಕೆ ಒಂದು ವಾಕಿಂಗ್ ಸ್ಟಿಕ್ ಬೇಕಾಗ್ತದೆ ಸೊ ಈ ರೀತಿಯ ಪರಿಸ್ಥಿತಿ ಬರಬಹುದು ಆದ್ರೆ ಅವರು ಯಾವಾಗ ಯುವ ಯೌವ ಯೌವನಾವಸ್ಥೆಯಲ್ಲಿ ಇದ್ದಾಗ ಅವರು ಆ ಆಂದೋಲನಕ್ಕೆ ಬಹ ಬಹಳ ಸೇವೆಯನ್ನು ಅವರು ಸಲ್ಲಿಸಿದ್ದಾರೆ ಸೊ ಈಗ ಅವರ ದೇಹ ಇನ್ವ್ಯಾಲಿಡ್ ಆಗಿದೆ ಅಂತ ನಾವು ಅವರನ್ನು ದೂರ ಮಾಡಬಾರ್ದು ಸೊ ಅವರಿಗೆ ಎಷ್ಟು ಸೇವೆ ಆಗ್ತದೆ ಅಷ್ಟು ಸೇವೆಯನ್ನು ಸಲ್ಲಿಸ್ಬೇಕು ಸೊ ಇದು ಈ ನಮ್ಮ ದೇವಸ್ಥಾನದಲ್ಲಿ ಒಬ್ರು ತುಂಬಾ ಸೀನಿಯರ್ ಮಾತಾಜಿ ಇದ್ರು ಅವರ ಅಹ್ ಹಸ್ಬೆಂಡ್ ಅವ್ರು ತೀರಿ ಹೋಗಿದ್ರು ಸೊ ಅವರನ್ನು ನೋಡ್ಕೊಳ್ಳೋರು ಯಾರು ಇರ್ಲಿಲ್ಲ ತುಂಬಾ ವಯಸ್ಸಾಗಿದೆ ಆದ್ರೆ ಅವರು ಮೂಮೆಂಟ್ಗೆ ತುಂಬಾ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಎಲ್ಲಾ ಭಕ್ತರು ಆ ಮಾತಾಜಿ ಅವರಿಗೆ ಪ್ರೀತಿಯನ್ನು ಮಾಡ್ತಾ ಇದ್ರು ಆಮೇಲೆ ಅವರ ಮನೆಗೆ ಹೋಗಿ ಅವರನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಬರುವುದು ಈ ರೀತಿ ಅವರಿಗೆ ಎಲ್ಲಾ ಸೇವೆಗಳನ್ನು ಅವರು ಮಾಡ್ತಾ ಇದ್ರು ಸೊ ಈ ರೀತಿಯ ಒಂದು ಪ್ರೇಮಮಯವಾದ ಪ್ರೇಮಯವಾದ ಸಂಬಂಧವನ್ನು ಅಹ್ ಒಬ್ರು ಬೆಳೆಸ್ಕೊಂಡಿರ್ಬೇಕು ಈ ಶ್ಲೋಕದಲ್ಲಿ ಇದು ಮತ್ತೆ ನಾವು ರಿಪೀಟ್ ಮಾಡ್ತಾ ಇದ್ದೇವೆ ಗಂಗಾ ನದಿಯ ಈ ಗಂಗಾ ನದಿಯ ಜಲ ಏನಿದೆ ಅದು ಕೃಷ್ಣ ಪ್ರೇಮ ಲಿಕ್ ಇನ್ ಲಿಕ್ವಿಡ್ ಫಾರ್ಮ್ ಸೊ ಅದು ಯಾವಾಗ್ಲೂ ಈ ಮಳೆಗ ಮಳೆಗಾಲದಲ್ಲಿ ತುಂಬಾ ಧೂಳಿನ ಹಾಗೆ ಧೂಳು ಹೊಂದು ಅದು ಕಲುಷಿತ ಆದ ಹಾಗೆ ಕಾಣಬಹುದು ಬಟ್ ಇಟ್ ನೆವರ್ ಬಿಕಮ್ಸ್ ಪೊಲ್ಯೂಟೆಡ್ ಅದೇ ರೀತಿ ವೈಷ್ಣವನ ದೇಹ ಏನಿದೆ ಆ ವಿ ಶುಡ್ ಆಲ್ವೇಸ್ ಕನ್ಸಿಡರ್ ವೈಷ್ಣವಸ್ ಬಾಡಿ ವೈಷ್ಣವನ ದೇಹ ಅದು ಪೂಜನೀಯ ಈ ರೀತಿಯಲ್ಲಿ ನಾವು ನೋಡ್ಬೇಕು ಸೊ ಆಮೇಲೆ ಒನ್ ಶುಡ್ ನಾಟ್ ಬಿ ಜೆಲ್ಲಸ್ ಹ್ಮ್ ಮಾತ್ಸ ಪರಮ್ ಪರಮಂ ನಿರ್ಮತ್ಸರ ನಾಂ ನಿರ್ಮತ್ಸರ ವೈಷ್ಣವ ಅಂದ್ರೆ ಏನು ಅವನು ಯಾವುದೇ ಮಾತ್ಸರ್ಯವನ್ನು ಅವನು ಹೊಂದಿಲ್ಲ ಸೊ ನಾವು ಬೇರೆಯವರು ಈಗ ಬೇರೆಯವರು ಸುಂದರವಾದ ದೇಹವನ್ನು ಹೊಂದಿದ್ರೆ ಅವರ ಬಗ್ಗೆ ನಾವು ಮಾತ್ಸರ್ಯವನ್ನು ಹೊಂದಿರಬಾರ್ದು ಅಥವಾ ಕೆಲವರು ಹೈಯರ್ ಬರ್ತ್ ಸಿಕ್ಕಿರಬಹುದು ಅವರಿಗೆ ಆ ಗೋಸ್ವಾಮಿ ಫ್ಯಾಮಿಲಿಯಲ್ಲಿ ಅಲ್ಲ ಆ ನ್ಯಾಚುರಲಿ ಹೈಯರ್ ಬರ್ತ್ ಸಿಕ್ಕಿರ್ತದೆ ಅಥವಾ ಶುದ್ಧ ಭಕ್ತರ ಮನೆಯಲ್ಲಿ ಸೊ ಆ ಅಂತಹ ಜನ್ಮವನ್ನು ನೋಡಿ ಸಹ ನಾವು ಮಾತ್ಸರ್ಯವನ್ನು ನಾವು ಹೊಂದಿರಬಾರದು ಯಾವಾಗ ಈ ರೀತಿ ಮಾತ್ಸರ್ಯವನ್ನು ಹೊಂದಿದ್ರೆ ಒಬ್ನು ಪತನವನ್ನು ಹೊಂದುತ್ತಾನೆ ಸೊ ಈ ವಿಷಯಗಳ ಬಗ್ಗೆ ನಾವು ಜಾಗರೂಕರಾಗಿ ಇರಬೇಕು ಮುಂದಿನ ಓದಿ ಯಾರಾದ್ರೂ ಯಾರು ಓದ್ಲಿಲ್ಲ ದಯವಿಟ್ಟು ಬೇರೆಯವರಿಗೂ ಅವಕಾಶ ಕೊಡಿ ಯಾರು ಓದ್ಲಿಲ್ಲ ದಯವಿಟ್ಟು ಓದಿ ಕೃಷ್ಣ ಪ್ರಭುಜಿ ಓದ್ಲಾ ಪ್ರಭುಜಿ ಎಸ್ ಓದಿ ನಾವು ವೈಷ್ಣವನೊಬ್ಬನ ದೈಹಿಕ ನ್ಯೂನ್ಯತೆಗಳ ಕಡೆ ಗಮನ ಕೊಟ್ಟರೆ ನಾವು ವೈಷ್ಣವನ ಪಾದಾರವಿಂದಗಳಿಗೆ ಅಪರಾಧ ಮಾಡುತ್ತಿದ್ದೇವೆಂದು ತಿಳಿಯಬೇಕು ವೈಷ್ಣವನ ಪಾದಾರವಿಂದಗಳಿಗೆ ಮಾಡಿದ ಅಪರಾಧವು ಮಹಾ ಅಪರಾಧ ಶ್ರೀ ಚೈತನ್ಯ ಮಹಾಪ್ರಭು ಈ ಅಪರಾಧವನ್ನು ಹಾತಿ ಮಾತಾ ಅಂದರೆ ಹುಚ್ಚು ಆನೆಯ ಅಪರಾಧವೆಂದು ಕರೆದಿದ್ದಾರೆ ಮದವೇರಿದ ಆನೆಯು ಅಪಾರ ಆನೆಯನ್ನುಂಟು ಮಾಡಬಹುದು ಮುಖ್ಯವಾಗಿ ಅದು ಸುಂದರವಾದ ಉದ್ಯಾನದೊಳಕ್ಕೆ ನುಗ್ಗಿದಾಗ ಅದರಿಂದ ನಾವು ವೈಷ್ಣವರ ವೈಷ್ಣವ ಅಪರಾಧ ಮಾಡಿ ಮಾಡದಿರುವಂತೆ ಎಚ್ಚರಿ ವಹಿಸಬೇಕು ಪ್ರತಿಯೊಬ್ಬ ಭಕ್ತನು ವೈಷ್ಣವೋತ್ತಮನಿಂದ ಉಪದೇಶ ಪಡೆಯಲು ಸಿದ್ಧನಾಗಿರಬೇಕು ವೈಷ್ಣವೋತ್ತಮನು ಕಿರಿಯ ವೈಷ್ಣವನಿಗೆ ಎಲ್ಲ ವಿಧದಲ್ಲೂ ನೆರವು ನೀಡಲು ಸಿದ್ಧನಾಗಿರಬೇಕು ತನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಆದ ಬೆಳವಣಿಗೆಗೆ ತಕ್ಕಂತೆ ಒಬ್ಬನು ಉತ್ತಮನೂ ಅದಮನೂ ಆಗಿರುತ್ತಾನೆ ವೈಷ್ಣವ ಉತ್ತಮನ ಕೆಲಸ ಕಾರ್ಯಗಳನ್ನು ಹೈಕ ದೃಷ್ಟಿಯಿಂದ ನೋಡಬಾರದು ಮುಖ್ಯವಾಗಿ ಪ್ರಾರಂಭಿಕ ಭಕ್ತನು ಶುದ್ಧ ಭಕ್ತನನ್ನು ಹೈಕ ದೃಷ್ಟಿಯಿಂದ ನೋಡುವುದು ತುಂಬಾ ಕೆಟ್ಟದ್ದು ಆದ್ದರಿಂದಲೇ ಶುದ್ಧ ಭಕ್ತನ ಬಾಹ್ಯ ಲಕ್ಷಣಗಳನ್ನು ನೋಡಬಾರದು ಅವನ ಆಂತರಿಕ ಲಕ್ಷಣಗಳು ನೋಡಿ ಅವನು ಹೇಗೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿರತನಾಗಿದ್ದಾನೆ ಎನ್ನುವುದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಬೇಕು ಹೀಗೆ ಶುದ್ಧ ಭಕ್ತನನ್ನು ಲೌಕಿ ಲೌಕಿಕ ದೃಷ್ಟಿಯಿಂದ ನೋಡುವುದನ್ನು ತಪ್ಪಿಸಬಹುದು ಮತ್ತು ತನ್ಮೂಲಕ ತಾನು ಕ್ರಮೇಣ ಪರಿಶುದ್ಧನಾದ ಭಕ್ತನಾಗಬಹುದು ಅರೆ ಕೃಷ್ಣ ಪ್ರಭುಜಿ ಪ್ರಣಾಮ ಸೊ ಒಂದು ಸಲ ಒಬ್ಬರು ಫಾರಿನ್ ಡಿಒಟೀಸ್ ಬಂದಿರ್ತಾರೆ ಭಾರತ ದೇಶಕ್ಕೆ ಆ ನಮ್ಗೆ ಗೊತ್ತಿರುವ ಹಾಗೆ ಜನರಲಿ ಈ ಫಾರಿನ್ ಡಿಒಟೀಸ್ ಅವರು ಸ್ವಲ್ಪ ಹೈಟ್ ಜಾಸ್ತಿ ಇದ್ದು ಸ್ವಲ್ಪ ಬಾಡಿ ದೊಡ್ಡದಾಗಿರ್ತದೆ ಆಮೇಲೆ ಯಾವಾಗ್ಲೂ ತಿನ್ನುವಾಗ ಪ್ರಸಾದ ತಿನ್ಬೇಕಾದ್ರೆ ಜಾಸ್ತಿ ಪ್ರಸಾದವನ್ನು ತಿಂತಾರೆ ಸೊ ಅವರು ಆ ಪ್ರಸಾದವನ್ನು ಮತ್ತೆ ಮತ್ತೆ ಕೇಳ್ತಾರೆ ಜಾಸ್ತಿ ಹಾಕಿ ಜಾಸ್ತಿ ಹಾಕಿ ನನ್ಗೆ ಜಾಸ್ತಿ ತಿನ್ಬೇಕು ಪುಟ್ ಪುಟ್ ಮೋರ್ ಅಂತ ಆವಾಗ ಇಲ್ಲಿ ವೇಟರ್ ಅವರು ಏನಿರ್ತಾರೆ ಅವರು ಆ ಕ್ರಿಟಿಸೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಿದು ಇಷ್ಟೊಂದು ಅತ್ಯಾಹಾರವನ್ನು ಮಾಡ್ತಾ ಇದ್ದಾರೆ ಆ ಸೊ ಯಾತಕ್ಕಾಗಿ ಇಷ್ಟೊಂದು ತಿಂತಾರೆ ಇವರು ಅಂತ ಈ ರೀತಿ ಮಾತನಾಡಲಿಕ್ಕೆ ಆರಂಭ ಮಾಡ್ತಾರೆ ಸೊ ಆವಾಗ ಮತ್ತೊಬ್ರು ಭಕ್ತರು ಅವರಿಗೆ ವೈಟರಿಗೆ ಹೇಳ್ತಾರೆ ದಯವಿಟ್ಟು ಹಾಗೆ ಮಾತನಾಡಬೇಡ ಅವರು ಫಾರಿನ್ ದೇಹ ಅವರನ್ನು ಹೊಂದಿದ್ದಾರೆ ಅವರಿಗೆ ಜಾಸ್ತಿ ಆಹಾರ ಬೇಕು ಅದರಿಂದ ಅವರು ತಿನ್ನುವುದನ್ನು ನೀನು ಕಮೆಂಟ್ ಮಾಡಬೇಡ ಅಂತ ಹೇಳ್ತಾರೆ ಈಗ ನಾವು ಈವನ್ ನಾವು ನೋಡ್ತೇವೆ ಈಗ ಗ್ರಾ ಗ್ರಾಮಗಳಲ್ಲಿ ಹೋದ್ರೆ ಅಲ್ಲಿ ಈ ಅನ್ನ ಇಷ್ಟು ಮೂಟೆ ಇಷ್ಟು ಏನು ಇಷ್ಟು ದೊಡ್ಡ ಈ ಅನ್ನದ ಈ ಇಷ್ಟನ್ನು ತಿನ್ ತಿಂತಾರೆ ಅವರು ಯಾಕಂದ್ರೆ ಅವರು ಅಷ್ಟು ಕೆಲಸವನ್ನು ಸಹ ಅವರು ಮಾಡ್ತಾರೆ ಅಹ್ ಸೊ ಈಗ ಭೀಮಾ ಏನಿದ್ದ ಅವನು ಯಾವುದೇ ಆಹಾರ ಬಂದಾಗ ಅರ್ಧ ಭೀಮನಿಗೆ ನೀಡ್ತಾ ಇದ್ರು ಉಳಿದ ಅರ್ಧದಲ್ಲಿ ಬೇರೆಯವರಿಗೆ ಪಾಲನ್ನು ಕೊಡ್ತಾ ಇದ್ರು ಆದ್ರೆ ಭೀಮನ ಕಾರ್ಯಚಟುವಟಿಕೆಗಳು ಸಹ ಅದೇ ರೀತಿ ಇತ್ತು ಅವನು ಆ ಐದು ಆರು ಜನರನ್ನು ತನ್ನ ಹೈಗಲ ಮೇಲೆ ಹಾಕಿಕೊಂಡು ಬೇಕಾದ್ರೆ ಓಡಿ ಓಡಿ ಹೋಗಿ ಅವರನ್ನು ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದ ಸೊ ಅವನು ಭೀಮನ ಕಾರ್ಯ ಚಟುವಟಿಕೆಗಳು ಅದೇ ರೀತಿ ಇತ್ತು ಆದರೆ ಅವನು ತಿನ್ನುವ ಕ್ವಾಂಟಿಟಿ ಸಹ ಅದೇ ರೀತಿ ಇತ್ತು ಸೊ ಈ ಈ ರೀತಿ ನಾವು ಅಹ್ ಬೇರೆಯವರು ತಿನ್ನುವ ಬಗ್ಗೆ ಇದರ ಬಗ್ಗೆ ಎಲ್ಲ ನಾವು ನಾವು ಭೌತಿಕವಾಗಿ ನಾವು ನೋಡಬಾರದು ಸೊ ಆಮೇಲೆ ಶೀಲಾ ಪ್ರಭುಪಾದ್ರೂ ಸಹ ಅವರು ಯಾವಾಗ್ಲೂ ನಮ್ಮನ್ನು ಕಾರ್ಯಶೀಲ ದೃಷ್ಟಿಯಿಂದ ನಾವು ಕಾರ್ಯಚಟುವಟಿಕೆಗಳನ್ನು ಮಾಡ್ಬೇಕಂತ ಅವರು ನಮ್ಗೆ ಸ್ಫೂರ್ತಿಯನ್ನು ನೀಡ್ತಾ ಇದ್ರು ಅಹ್ ಈ ಭಕ್ತ ಶೀಲಾ ಪ್ರಭುಪಾದ್ರ ಶಿಷ್ಯರು ಅವರೆಲ್ಲ ಹೇಳ್ತಾ ಇದ್ರು ಓ ಶೀಲಾ ಪ್ರಭುಪಾದ್ರು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಹೊಂದಿದ್ದಾರೆ ಆ ಸೊ ಅವರು ಆ ರಾಧಾರಾಣಿಯ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಕೃಷ್ಣನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ದಾರೆ ಈ ರೀತಿ ಅವರು ಆಲೋಚನೆ ಮಾಡ್ತಾ ಇದ್ರು ಅದಕ್ಕಾಗಿ ಶೀಲಾ ಪ್ರಭುಪಾದ್ರು ಬಂದಾಗ ಇವರು ಅಹ್ ಕೀರ್ತನೆಯನ್ನು ಹಾಡ್ತಾ ಇರ್ಬೇಕಾದ್ರೆ ಶೀಲಾ ಪ್ರಭುಪಾದ್ರು ಬಂದು ಅವರು ಪ್ರಥಮವಾಗಿ ಪ್ರಶ್ನೆಯನ್ನು ಕೇಳ್ತಾರೆ ಬಿಬಿಟಿಯ ಬಿಲ್ ಅನ್ನು ಪೇ ಮಾಡಿದೀರಾ ಅಂತ ಆವಾಗ ಇವರಿಗೆಲ್ಲ ಗೊತ್ತಾಗ್ತದೆ ಹೇಗೆ ಒಬ್ಬ ಗುರು ಈ ಆಂದೋಲನವನ್ನು ಸ್ಪ್ರೆಡ್ ಮಾಡ್ಲಿಕ್ಕೆ ಅವನು ಆಲೋಚನೆಯನ್ನು ಮಾಡ್ತಾ ಇರ್ತಾನೆ ಇನ್ನೊಂದು ದಿನ ಮಾರ್ನಿಂಗ್ ವಾಕಿಗೆ ಶೀಲಾ ಪ್ರಭು ಪಾದ್ರು ಹೋಗಿರ್ತಾರೆ ಅವರು ವಾಪಸ್ ಬರ್ಬೇಕಾದ್ರೆ ಒಬ್ಬ ಭಕ್ತರು ಶ್ರೀಮದ್ ಭಾಗವತದ ಒಂದು ಶ್ಲೋಕವನ್ನು ಅಹ್ ಹೇಳಲಿಕ್ಕೆ ಆರಂಭ ಮಾಡ್ತಾರೆ ಶೀಲಾ ಪ್ರಭುಪಾದರಿಗೆ ನಾವು ಈ ಭೌತಿಕ ಭವಸಾಗರದಲ್ಲಿ ಬಿದ್ದಿದ್ದೇವೆ ಹೇಗೆ ಒಬ್ಬ ಗುರು ನಮ್ಮನ್ನು ಭೌತಿಕ ಲೋಕದಿಂದ ಆಧ್ಯಾತ್ಮಿಕ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ ಈ ರೀತಿ ಶ್ಲೋಕವನ್ನು ಹೇಳಲಿಕ್ಕೆ ಅವರು ಆರಂಭ ಮಾಡ್ತಾರೆ ಅವಾಗ ಶೀಲಾ ಪ್ರಭುಪಾದರು ಆ ಶ್ಲೋಕ ಮುಗಿದ ನಂತರ ಅವ್ರು ಹೇಳ್ತಾರೆ ದಾಟ್ಸ್ ಆಲ್ ರೈಟ್ ಅದೆಲ್ಲ ಸರಿ ಈಗ ಇಲ್ಲಿ ಈ ನೆಲ ತುಂಬಾ ಗಲೀಜಾಗಿದೆ ಅದನ್ನು ಫಸ್ಟ್ ವರ್ಸು ಅಂತ ಹೇಳ್ತಾರೆ ಸೊ ಆ ಆವಾಗ ಆ ಭಕ್ತರಿಗೆ ಅರ್ಥ ಆಗ್ತದೆ ಅಂದ್ರೆ ನಾವು ಇಮ್ಯಾಜಿನೇಟಿವ್ ವರ್ಲ್ಡ್ ಅಲ್ಲಿ ಇರಬಾರ್ದು ನಾವು ಪ್ರಾಕ್ಟಿಕಲ್ ಕಾರ್ಯಶೀಲ ದೃಷ್ಟಿಯಿಂದ ನಾವು ಕಾರ್ಯಗಳನ್ನು ನಾವು ಮಾಡಬೇಕು ರಾಧಾಕೃಷ್ಣ ಲೀಲೆ ರಾಸಲೀಲೆ ಇದೆಲ್ಲ ತುಂಬಾ ಹೆಸಟೋರಿಕ್ ಟಾಪಿಕ್ಸ್ ಖಂಡಿತವಾಗಿ ನಮಗೆ ಅದು ಒಂದ್ ಒಂದು ಕಾಲದಲ್ಲಿ ನಮ್ಗೆ ಆ ಪರ್ಫೆಕ್ಷನ್ ಸಿಕ್ಕೇ ಸಿಗ್ತದೆ ಆದ್ರೆ ನಮ್ಮ ಈ ಸ್ಥಾನವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಪ್ರಾಕ್ಟಿಕಲ್ ದೃಷ್ಟಿಯಿಂದ ನಾವು ಭಗವಂತನ ಸೇವೆಯನ್ನು ನಾವು ಮಾಡಬೇಕು ಬೇಸಿಕ್ ಥಿಂಗ್ಸ್ ಕ್ಲೀನ್ಲಿನೆಸ್ ಈ ದೇವಸ್ಥಾನಗಳನ್ನು ಕ್ಲೀನ್ ಆಗಿಡುವುದು ಅಥವಾ ಪ್ರಸಾದವನ್ನು ಸರಿಯಾಗಿ ಭಕ್ತರಿಗೆ ಹೇಗೆ ಬಡಿಸಬೇಕು ಸೊ ಈ ರೀತಿಯ ಸೇವೆಗಳನ್ನು ನಾವು ಬೇಸಿಕ್ ಸೇವೆಗಳನ್ನು ಸರಿಯಾಗಿ ನಾವು ಕಲಿಬೇಕು ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಶುದ್ಧ ಭಕ್ತ ಹೇಗೆ ಅವನು ಆಲೋಚನೆ ಮಾಡ್ತಾನೆ ನಮಗೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವು ಹೆಣಸ್ಕೊಳ್ಬಹುದು ಶುದ್ಧ ಭಕ್ತ ಅವನು ರಾಧಾಕೃಷ್ಣನ ಹಾಡುಗಳನ್ನು ಹಾಡ್ತಾನೆ ಅಹ್ ಆಮೇಲೆ ಯಾವಾಗ್ಲೂ ಆಧ್ಯಾತ್ಮಿಕ ಸ್ತರದಲ್ಲಿ ಇರ್ತಾನೆ ಅಂತ ಆದ್ರೆ ಗುರುಗಳು ಹೇಗೆ ಈ ಆಂದೋಲನವನ್ನು ನಾವು ಸ್ಪ್ರೆಡ್ ಮಾಡುವುದು ಹೇಗೆ ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನು ಜಾಸ್ತಿ ಮಾಡುವುದು ಹೇಗೆ ದೇವಸ್ಥಾನವನ್ನು ನಾವು ಕಟ್ಟಿ ಹೇಗೆ ನಾವು ಮಾಸ್ ಪ್ರೀಚಿಂಗ್ ಅನ್ನು ಮಾಡುವುದು ಹೀಗೆ ಕರುಣಾಮಯರಾಗಿ ಕಂಪ್ಯಾಷನ್ ಈ ಭಕ್ತರ ಪ್ಯಾಷನ್ ಏನಿದೆ ಅದನ್ನು ಹೇಗೆ ಕಂಪ್ಯಾಷನ್ ಇದು ಟರ್ನ್ ಇಟ್ ಇಂಟು ಕಂಪ್ಯಾಷನ್ ಅಂಡ್ ಸ್ಪ್ರೆಡ್ ದ ಮೂಮೆಂಟ್ ಈ ಆಂದೋಲನವನ್ನು ಹೇಗೆ ಸ್ಪ್ರೆಡ್ ಮಾಡುವುದು ಈ ರೀತಿ ಅವರು ಆಲೋಚನೆಯನ್ನು ಮಾಡ್ತಾ ಇರ್ತಾರೆ ಸೊ ನಾವು ಅದರಿಂದ ಶುದ್ಧ ಭಕ್ತರ ಈ ಅಹ್ ಅವರ ಮಾಡುವ ಕಾರ್ಯಚಟುವಟಿಕೆಗಳನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅಷ್ಟು ಸುಲಭವಾಗಿ ನಮ್ಗೆ ಸಾಧ್ಯ ಆಗುವುದಿಲ್ಲ ಆದ್ರಿಂದ ವೈಷ್ಣವೇರ ಕ್ರಿಯಾ ಹ್ಮ್ ಅಂದ್ರೆ ಒಬ್ಬ ವೈಷ್ಣವನ ಈ ಕಾರ್ಯ ಕಾರ್ಯಚಟುವಟಿಕೆಗಳನ್ನು ನಾವು ಸರಿ ಸಾಧಾರಣವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಆಮೇಲೆ ಇಲ್ಲಿ ಹೇಳ್ತಾ ಇದ್ದಾರೆ ವೈಷ್ಣವ ಅಪರಾಧಗಳನ್ನು ಮಾಡಬಾರ್ದು ಹಾತಿ ಮಾತಾ ಅಪರಾಧ ಒಂದು ದಿನ ಬುರಿಜನ ಪ್ರಭು ಅವರು ಸ್ಟೇರ್ ಕೇಸ್ ಈ ರೌಂಡ್ ಸ್ಟೇರ್ ಕೇಸ್ ಅದ್ರ ಮೇಲೆ ಹತ್ಕೊಂಡು ಹೋಗ್ತಾ ಇರ್ತಾರೆ ಮೇಲ್ಗಡೆ ಬ್ರಹ್ಮಾನಂದ ಪ್ರಭು ಅವರು ಕುತ್ಕೊಂಡಿರ್ತಾರೆ ಬುರಿಜನ್ ಪ್ರಭುಜಿಗಳು ಅವ್ರ ಮೇಲ್ಗಡೆ ಹೋದಾಗ ಬ್ರಹ್ಮಾನಂದ ಪ್ರಭುಜಿಗಳು ಶು ಮಾತನಾಡ್ಬೇಡ ಅಂತ ಬುರಿಜನ್ ಪ್ರಭುಜಿಗಳಿಗೆ ಹೇಳ್ತಾರೆ ಆವಾಗ ಬುರಿಜನ್ ಪ್ರಭುಜಿ ಸುಮ್ನೆ ಆ ಮಾತನಾಡದೆ ಅಹ್ ಕಿವಿಯನ್ನು ಬಾಗಿ ಬಾ ಬಾಗಿಲತ್ರ ಅದು ಸ್ವಲ್ಪ ಕೇಳ್ತಾ ಇರ್ತದೆ ಶೀಲಾ ಪ್ರಭುಪಾದರು ರಾಯರಾಮ ರಾಮ ಪ್ರಭುಜಿ ಅವರ ಹತ್ರ ಮಾತನಾಡ್ತಾ ಇರ್ತಾರೆ ಆವಾಗ ಶೀಲಾ ಪ್ರಭುಪಾದರು ರಾಯರಾಮ್ ಪ್ರಭುಜಿಗಳಿಗೆ ಬೈತಾ ಇರ್ತಾರೆ ಯಾಕೆ ನೀನು ಅಹ್ ಬಿ ಟಿ ಜಿ ಬ್ಯಾಕ್ ಟು ಗಾರ್ಡೆಡ್ ಮ್ಯಾಗಝೀನ್ ಅಲ್ಲಿ ಈ ಚಿತ್ರವನ್ನು ಹಾಕಿದೀಯಾ ನಾನು ನಿನಗೆ ಈ ಚಿತ್ರವನ್ನು ಹಾಕ್ಬೇಡ ಅಂತ ಹೇಳಿದ್ದೆ ಹ್ಮ್ ಅಂತ ಆಮೇಲೆ ನೀನು ನಿನಗೆ ಅಡ್ವರ್ಟೈಸ್ಮೆಂಟ್ ಹಾಕ್ಬೇಡ ಅಂತ ಹೇಳಿದ್ದೆ ಸೊ ಆದ್ರೂ ನೀನು ಯಾಕೆ ಈ ಅಡ್ವರ್ಟೈಸ್ಮೆಂಟ್ ಅನ್ನು ಹಾಕಿದ್ಯಾ ಅಂತ ಕೇಳ್ತಾರೆ ಅವಾಗ ರಾಯರಾಮ ಅವರು ಆ ಪ್ರಭುಜಿಗಳಿಗೂ ಸಿಟ್ಟು ಬಂದು ಅವರು ಅವರು ಸಹ ಶೀಲಾ ಪ್ರಭುಪಾದ್ರಿಗೆ ಬ್ಯಾಕ್ ಟಾಕಿಂಗ್ ಮಾಡ್ತಾ ಇರ್ತಾರೆ ಸೊ ಅವಾಗ ಶೀಲಾ ಪ್ರಭುಪಾದ್ರಿಗೆ ಅಪ್ಸೆಟ್ ಆಗಿ ನಾನು ನಿಮ್ಮ ಒಳಿತಿಗಾಗಿ ಹೇಳ್ತಾ ಇದ್ದೇನೆ ನಿಮಗೆ ನಿಮ್ಗೆ ಅದು ಸರಿ ಅನ್ಸಿದ್ರೆ ನೀವು ತೆಗೆದುಕೊಳ್ಳಿ ಸರಿ ಅನ್ಸಿ ಅನ್ಸಿಲ್ಲ ಅಂದ್ರೆ ನೀವು ಅದನ್ನು ಬಿಟ್ಟು ಬಿಡಿ ಅಂತ ಶೀಲಾ ಪ್ರಭುಪಾದ್ರು ಹೇಳ್ತಾರೆ ಅವಾಗ ಬ್ರಹ್ಮಾನಂದ ಪ್ರಭುಜಿಗಳು ಹೊರಗಿಂದ ಹೇಳ್ತಾರೆ ದಟ್ ಈಸ್ ಅ ಇನ್ನರ್ ಸರ್ಕಲ್ ಆಫ್ ಡಿವೋಟೀಸ್ ಶ್ರೀ ರಾಯರಾಮ ಪ್ರಭುಜಿಗಳಿಗೆ ಶಿಲಾಪ್ರಭುಪಾದ್ರ ಜೊತೆ ಅಷ್ಟೊಂದು ಸಂಬಂಧ ಇರೋದ್ರಿಂದ ಅವರು ಬ್ಯಾಕ್ ಟಾಕಿಂಗು ಈ ರೀತಿ ಚಾಸ್ಟೈಸ್ಮೆಂಟ್ ಎಲ್ಲ ಮಾಡ್ತಾ ಇದ್ರು ಆದ್ರೆ ಆ ಕನಿಷ್ಠ ಭಕ್ತರು ಅಥವಾ ಕೆಳಗಿನ ಸ್ತರದಲ್ಲಿರ್ಬೇಕಾದ್ರೆ ಭಕ್ತರು ಆ ಅಡ್ವಾನ್ಸ್ಡ್ ಸೀನಿಯರ್ ಭಕ್ತರ ಬಗ್ಗೆ ಶುದ್ಧ ಭಕ್ತರ ಬಗ್ಗೆ ಅಹ್ ಈ ಬ್ಯಾಕ್ ಟಾಕಿಂಗ್ ಮಾಡಿ ಅಥವಾ ಅವರ ಅವರಿಗೆ ನಾವು ಏನಾದ್ರೂ ನಿಂದನೆಗಳನ್ನು ಮಾಡಿ ವೈಷ್ಣವ ಅಪರಾಧಗಳನ್ನು ಮಾಡಬಾರದು ಹ್ಮ್ ಸೊ ಡೋಂಟ್ ಕಮಿಟ್ ಎನಿ ವೈಷ್ಣವ ಅಪರಾಧ ಯಾವುದೇ ವೈಷ್ಣವ ಅಪರಾಧಗಳನ್ನು ಮಾಡಬೇಡಿ ಯಾಕೆಂದ್ರೆ ಇದು ಹಾತಿ ಮಾತಾ ಅಪರಾಧ ಹ್ಮ್ ಹಾತಿ ಅಪರಾಧ ಅಂದ್ರೆ ಒಂದು ಸುಂದರ ಉದ್ಯಾನವನದಲ್ಲಿ ಹುಚ್ಚಾನೆಯನ್ನು ಬಿಟ್ರೆ ಆ ಹುಚ್ಚಾನೆ ಆ ಸಂಪೂರ್ಣ ಉದ್ಯಾನವನವನ್ನು ನಾಶ ಮಾಡ್ತದೆ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ದ ಗಾರ್ಡನ್ ಗುರುಗಳು ನಮ್ಗೆ ಭಕ್ತಿಲತಾ ಬೀಜವನ್ನು ನೀಡಿದ್ದಾರೆ ಅದನ್ನು ನಾವು ಒಳ್ಳೆ ಮಾಡಿ ಅದರ ಸುತ್ತಲೂ ಫೆನ್ಸ್ ಹ್ಮ್ ಫೆನ್ಸ್ ಹಾಕಿ ಅದನ್ನು ನಾವು ರಕ್ಷಣೆ ಮಾಡಬೇಕು ನಾವು ರಕ್ಷಣೆ ಮಾಡದೆ ಇದ್ರೆ ಹಾತಿ ಮಾತಾ ಆ ಹುಚ್ಚಾನೆ ಬಂದು ಆ ಗಾರ್ಡನ್ ಅನ್ನೆಲ್ಲ ನಾಶ ಮಾಡಿ ಆಮೇಲೆ ನಮಗೆ ಭಕ್ತಿ ಸೇವೆಯಲ್ಲಿ ರುಚಿ ಹೋಗಿ ಬಿಡ್ತದೆ ಭಕ್ತಿಯ ಆ ಒಬ್ನು ಬಿಟ್ಟು ಬಿಡ್ತಾನೆ ಅಹ್ ಸೊ ನಾವು ಶುದ್ಧ ಭಕ್ತರ ಬಗ್ಗೆ ನಿಂದನೆಗಳನ್ನು ನಾವು ಮಾಡಬಾರ್ದು ನಾವು ಯಾವ ಯಾವಾಗ್ಲೂ ಅವರನ್ನು ರೆಪ್ರೆಸೆಂಟೇಟಿವ್ಸ್ ಆಫ್ ಲಾರ್ಡ್ ಚೈತನ್ಯ ಯಾಕಂದ್ರೆ ಶೀಲಾ ಪ್ರಭುಪ್ಪ ಆದ್ರೂ ಆ ಕೃಷಿ ಚೈತನ್ಯ ಮಹಾಪ್ರಭುಗಳ ಸೇನಾಪತಿ ಭಕ್ತ ಅಂತ ಆವಾಗ್ಲೇ ಐನೂರು ವರ್ಷಗಳ ಹಿಂದೆ ಅದನ್ನು ಹೇಳಿದ್ರು ನನ್ನ ಸೇನಾಪತಿ ಭಕ್ತ ಬರ್ತಾನೆ ಅವನು ಭಾರತದಿಂದ ಹೊರಗಡೆ ಪ್ರಪಂಚದಾದ್ಯಂತ ಈ ಹರಿನಾಮ ಸಂಕೀರ್ತನೆಯನ್ನು ಸ್ಪ್ರೆಡ್ ಮಾಡ್ತಾನೆ ಅಂತ ಈ ಮೊದಲೇ ಅದು ಈ ಶ್ರೀ ಚೈತನ್ಯ ಮಹಾಪ್ರಭುಗಳು ಸಹ ಆ ಸಮಯದಲ್ಲಿ ಇದು ಪ್ರೆಡಿಕ್ಟ್ ಆಗಿತ್ತು ಸೊ ಆದ್ರಿಂದ ಈ ಶುದ್ಧ ಭಕ್ತರು ಅವರು ಉದ್ದ ಇದ್ದಾರೆ ಕಿಡ್ಡ ಇದ್ದಾರೆ ಬ್ಲಾಕ್ ವೈಟ್ ಅಥವಾ ದಪ್ಪಗಿದ್ದಾರೆ ಕೆಲವರು ತೆಳ್ಳಗಿರಬಹುದು ಸೊ ಈ ರೀತಿ ನಾವು ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಅನ್ನು ನಾವು ಮಾಡಬಾರದು ಪರ್ಸನಲ್ ಲೆವೆಲ್ ಅಲ್ಲಿ ನಾವು ಯಾವುದೇ ಒಂದು ಕಮೆಂಟ್ ಅನ್ನು ನಾವು ಮಾಡಬಾರದು ಈಗ ಆಧ್ಯಾತ್ಮಿಕ ಲೋಕದಲ್ಲಿ ಶುದ್ಧ ಜೀವಾತ್ಮಗಳಿಗೆ ಸಿದ್ಧ ದೇಹ ಇರ್ತದೆ ನಾವು ಬೆಳಿಗ್ಗೆ ಮಂಗಳಾರತಿಯಲ್ಲಿ ಹಾರತೇವೆ ಆ ಸ್ಟ್ಯಾನ್ಸದಲ್ಲಿ ನಾವು ನೋಡ್ತೇವೆ ಮಾಧುರಿಯ ಲೀಲಾ ಗುಣ ರೂಪ ನಾಮ್ ನಾಮ್ ಪ್ರತಿಕ್ಷಣ ಸ್ವಾಧನ ಲೋಲುಪಸ್ಯ ಗುರು ಶ್ರೀ ಚರಣ ಪ್ರತಿಕ್ಷಣ ಸ್ವಾಧನ ಲೋಲುಪಸ್ಯ ಶುದ್ಧ ಭಕ್ತರು ಪ್ರತಿಕ್ಷಣ ಹ ಯಾವ್ದನ್ನು ಆಲೋಚನೆ ಮಾಡ್ತಾ ಇರ್ತಾರೆ ರಿಲೀಶಿಂಗ್ ದ ಪಾಸ್ಟ್ ಆಫ್ ಸಿ ರಾಧಾ ಮಾಧವ್ ಶ್ರೀ ರಾಧಿಕಾ ಮಾಧವ ಇವರ ಪಾರ ಪ್ರತಿಕ್ಷಣ ಇದನ್ನೇ ಸ್ವಾದ್ ಸ್ವಾದ ಸ್ವಾದ ಸ್ವಾಧನೆ ಮಾಡ್ತಾ ಇರ್ತಾರೆ ಸೊ ಅಂತಹ ಭಕ್ತರ ಬಗ್ಗೆ ನಾವು ಮಾತನಾಡ್ಲಿಕ್ಕೆ ಹೋದ್ರೆ ಏನಾಗ್ತದೆ ನಾವು ಅಪರಾಧವನ್ನು ಮಾಡ್ತೇವೆ ಆಮೇಲೆ ಅದರ ನೆಕ್ಸ್ಟ್ ಸ್ಟ್ಯಾಂಡ್ ಅಲ್ಲಿ ನಿಕುಂಜ ಯುನೋ ಸಿದ್ಧಿ ಸಿದ್ದೆ ಬೀರ್ ಯುಕ್ತಿರಪೇಕ್ಷಣೀಯ ತತ್ರಾತೀ ದಾಕ್ಷ ದತ್ತಿ ವಲ್ಲಭಸ್ಯ ಒಂದೇ ಗುರು ಶ್ರೀ ಚರಣಾರವಿಂದಂ ಸಾಧನ ದೇಹ ಇದೆ ಸಿದ್ಧ ದೇಹ ಇದೆ ಹ ಸೊ ನಮ್ದು ಸಾಧನ ದೇಹ ಆದ್ರೆ ಶುದ್ಧ ಭಕ್ತರ ದೇಹ ಏನಿದೆ ಅದು ಆಧ್ಯಾತ್ಮಿಕ ದೇಹ ಸೊ ಆಲ್ರೆಡಿ ದೇ ಹಾವ್ ಅಟೈನ್ಡ್ ಪರ್ಫೆಕ್ಷನ್ ಆಲ್ರೆಡಿ ಲಿಬರೇಟೆಡ್ ಸ್ಟೇಟ್ ಹ್ಮ್ ಸೊ ಅದಕ್ಕಾಗಿ ನಾವು ಹೇಳ್ತೇವೆ ನಮಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಟಾಯ ಕೃಷ್ಣ ಪ್ರೇಷ್ಟಾಯ ಅಂದ್ರೇನು ವೆರಿ ಡಿಯರ್ ಟು ಕೃಷ್ಣ ಕೃಷ್ಣನಿಗೆ ತುಂಬಾ ಪ್ರಿಯನಾದ ಭಕ್ತ ಹ ಸೊ ಆದ್ರಿಂದ ಯಾವುದೇ ಭಕ್ತ ನಮ್ಮ ಯಾವುದೇ ವೈಷ್ಣವ ಆಗಿರ್ಬಹುದು ನೀವು ಭಕ್ತ ಇರ್ಲಿ ಅಥವಾ ಕನಿಷ್ಠ ಭಕ್ತ ಇರ್ಲಿ ಪ್ರಾಕೃತ ಭಕ್ತ ಇರ್ಲಿ ಹರಿನಾಮ ಭಕ್ತ ಇರ್ಲಿ ಮಧ್ಯಮ ಭಕ್ತ ಶುದ್ಧ ಭಕ್ತ ಯಾರ ಬಗ್ಗೆ ನಾವು ಅಪರಾಧಗಳನ್ನು ನಾವು ಮಾಡಬಾರದು ಯಾಕೆಂದ್ರೆ ನಮ್ ವಿ ಡೋಂಟ್ ನೋ ವಾಟ್ ಸ್ಟೇಜ್ ದೇ ಆರ್ ಆರ್ಟ್ ಅವರ ಸ್ಟೇಜ್ ಏನು ನಮಗೆ ಗೊತ್ತಿಲ್ಲ ಬಾಹ್ಯವಾಗಿ ನಾವು ಟು ಸಮ್ ಎಕ್ಸ್ಟೆಂಟ್ ನಾವು ಅಂದಾಜು ಮಾಡಬಹುದು ಆಚಾರ ವಿಚಾರ ಪ್ರಚಾರದ ಮೇಲೆ ಆದ್ರೆ ಅದು ಒಂದೇ ಇದ್ರ ಆಧಾರದ ಮೇಲೆ ನಾವು ಒಬ್ಬನ ಸ್ಟೇಜ್ ಏನಿದೆ ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಧ್ರುವ ಮಹಾರಾಜನ ಒಂದು ಎಕ್ಸಾಂಪಲ್ ಅನ್ನು ನಾವು ನೋಡಿದ್ವಿ ಯಾಕೆಂದ್ರೆ ಆ ಸುರುಚಿ ಅಪರಾಧವನ್ನು ಮಾಡಿದ್ವಿ ಧ್ರವ ಮಹಾರಾಜ ಶುದ್ಧ ಭಕ್ತ ಆಗ್ ಆ ಸಮಯದಲ್ಲಿ ಆಗಿರ್ಲಿಲ್ಲ ಆದ್ರೆ ಸ್ವಲ್ಪ ಸಮಯದಲ್ಲಿ ಶುದ್ಧ ಭಕ್ತನಾಗ್ಲಿಕ್ಕೆ ಹೊರಟಿದ್ದ ಆದ್ರೆ ಸುರುಚಿ ವೈಷ್ಣವ ಅಪರಾಧವನ್ನು ಮಾಡಿ ಆಮೇಲೆ ಕಾಡ್ಗಿಚ್ಚಿನಲ್ಲಿ ಸುಟ್ಟು ಹೋಗ್ಬೇಕಾಯ್ತು ನೆಕ್ಸ್ಟ್ ಪ್ಯಾರಾಗ್ ಓದಿ ಯಾರಾದ್ರೂ ಹರೇ ಪ್ರಭು ಕೃಷ್ಣ ಪ್ರಜ್ಞೆ ಎಂಬುದು ಒಂದು ವರ್ಗದ ಜನರಿಗೆ ಅಥವಾ ಒಂದು ವರ್ಗದ ಭಕ್ತರಿಗೆ ಅಥವಾ ಒಂದು ಪ್ರದೇಶಕ್ಕೆ ಸೀಮಿತವಾದುದು ಎಂದು ಭಾವಿಸುವವನು ಸಾಮಾನ್ಯವಾಗಿ ಭಕ್ತರ ಬಾಹ್ಯ ಲಕ್ಷಣಗಳನ್ನು ನೋಡುವ ಸಂಭವವಿದೆ ಅಂತಹ ಕನಿಷ್ಠ ಅಧಿಕಾರಿಗಳು ಮುಂದುವರಿದ ಭಕ್ತರ ಶ್ರೇಷ್ಠ ಸೇವೆಯನ್ನು ಅರಿಯಲಾಗದೆ ಮಹಾಭಾಗವತರನ್ನು ತಮ್ಮ ಮಟ್ಟಕ್ಕೆ ತರಲು ಯತ್ನಿಸುತ್ತಾರೆ ಕೃಷ್ಣ ಪ್ರಜ್ಞೆಯನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುವಲ್ಲಿ ನಾವು ಇಂತಹ ಆಚರಣೆ ಅಡಚಣೆಗಳನ್ನು ಆರಂಭಿಸುತ್ತೇ ಅನುಭವಿಸುತ್ತೇವೆ ಜಗತ್ತಿನಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡುವ ಅಸಾಧಾರಣ ಚಟುವಟಿಕೆಗಳನ್ನು ಮೆಚ್ಚದ ದೈವ ಸೋದರರು ದುರದೃಷ್ಟವಶಾತ್ ತಮ್ಮ ಸುತ್ತ ತುಂಬಿದ್ದಾರೆ ಅವರು ಸುಮ್ಮನೆ ನಮ್ಮನ್ನು ಅವರ ನೆಲೆಗೆ ತರಲು ಪ್ರಯತ್ನಿಸಿ ನಮ್ಮನ್ನು ಪ್ರತಿಯೊಂದು ಅಂಶದಲ್ಲೂ ಟೀಕಿಸಲು ಪ್ರಯತ್ನಿಸುತ್ತಾರೆ ನಾವು ಅವರ ಅಕೃತ್ರಿಮ ಚಟುವಟಿಕೆಗಳ ಬಗೆಗೆ ಜ್ಞಾನ ಸಂಪತ್ತಿನ ಕೊರತೆಯ ಬಗೆಗೆ ಅತಿಯಾಗಿ ವಿಷಾದಿಸುತ್ತೇವೆ ಭಗವಂತನ ಅಂತರಂಗ ಸೇವೆಯಲ್ಲಿ ತೊಡಗಿರುವ ವ್ಯಕ್ತಿಯನ್ನು ಸಾಧಾರಣ ವ್ಯಕ್ತಿ ಎಂದು ಪರಿಗಣಿಸಬಾರದು ಏಕೆಂದರೆ ಇಲ್ಲದೆ ಒಬ್ಬನು ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡಲಾರ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಸೊ ಕೃಷ್ಣ ಶಕ್ತಿ ವೀಣಾ ನಾಯಿ ತಾರಾ ಪ್ರವರ್ತನ್ ಕೃಷ್ಣ ಶಕ್ತಿ ಆ ಎಂಪವರ್ಮೆಂಟ್ ಸಿಗದೆ ಒಬ್ಬ ಬೋಧನಾ ಕಾರ್ಯಗಳನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಎಸ್ಪೆಷಲಿ ಶೀಲಾ ಪ್ರಭುಪಾದರಂತಹ ಬೋಧನಾ ಕಾರ್ಯಗಳನ್ನು ಮಾಡಬೇಕಾದ್ರೆ ಕೃಷ್ಣನಿಂದ ಶಕ್ತಿಯನ್ನು ಪಡೆಯಬೇಕ ಬರ್ದಬೇಕು ಸೊ ಅದಕ್ಕಾಗಿ ಶೀಲಾ ಪ್ರಭುಪಾದರನ್ನು ಶಕ್ತಿಯ ಆವೇಶ ಅವತಾರ ಅಂತ ಹೇಳ್ತಾರೆ ಆವೇಶ ಅಂದ್ರೆ ಭಗವಂತನ ಶಕ್ತಿ ಏನಿದೆ ಆ ಜೀವಾತ್ಮನಲ್ಲಿ ಬರ್ತದ ನಿತ್ಯ ಸೊ ಶೀಲಾ ಪ್ರಭುಪಾದ್ರು ಆ ನಿತ್ಯಾನಂದ ಆವೇಶ ಏನಿದೆ ಅವರ ಇದರಲ್ಲಿ ಬಂದಿರೋದ್ರಿಂದ ಆ ಎಕ್ಸ್ಟ್ರಾ ಆರ್ಡಿನರಿ ಆಕ್ಟಿವಿಟೀಸ್ ಗಳನ್ನು ಮಾಡ್ತಾ ಇದ್ರು ಸೊ ಅವರು ಶೀಲಾ ಪ್ರಭುಪಾದ್ರು ಮಾಡಿದಂತಹ ಕಾರ್ಯಚಟುವಟಿಕೆಗಳು ಸಾಮಾನ್ಯ ಅಹ್ ಜೀವಾತ್ಮಗಳಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಆವೇಶ ಅವತಾರ ಸೊ ಆವೇಶ ಅವತಾರ ಅಂದ್ರೆ ಸೊ ಎಕ್ಸ್ ಈ ಇಲ್ಲಿ ಶೀಲಾ ಪಾದ್ರ ಕ್ಲಿಯರ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ ಕೃಷ್ಣನಿಂದ ಎಂಪವರ್ ಆಗದೆ ಒಬ್ಬನು ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಹ್ ಸೊ ಕೃಷ್ಣನಿಂದ ಪ್ರಭುಪಾದ್ರು ಎಂಪವರ್ಮೆಂಟ್ ಅನ್ನು ಪಡೆದಿದ್ರು ಸೊ ಈ ವಿಷಯವಾಗಿ ಎಷ್ಟೊಂದು ಅವರ ಗಾಡ್ ಬ್ರದರ್ಸ್ ಗಳು ಅವರನ್ನು ಗ್ಲೋರಿಫೈ ಮಾಡ್ತಾ ಇದ್ರು ಭಕ್ತಿ ರಕ್ಷಕ ಶ್ರೀಧರ್ ಸ್ವಾಮಿ ಮಹಾರಾಜ್ ಅವರೆಲ್ಲ ಅವರೆಲ್ಲಾ ಹೊಗಳ್ತಾ ಇದ್ರು ಆಮೇಲೆ ಒಬ್ರು ಅಕಿಂಚನ ದಾಸ್ ಬಾಬಾಜಿ ಮಹಾರಾಜ್ ಅಂತಿದ್ರು ಅವರು ಯಾರ ಯಾರ ಹತ್ರನೂ ಮಾತನಾಡ್ತಿರ್ಲಿಲ್ಲ ಆದ್ರೆ ಶಿಲಾ ಪಾದ್ರ ಹತ್ರ ಅವರು ಮಾತನಾಡ್ತಿದ್ರು ನಗ ನಗಾಡ್ತಾ ಇದ್ರು ಅವ್ರು ಉಳಿದ ಸಮಯದಲ್ಲಿ ಯಾವಾಗ್ಲೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ತಾ ಇದ್ರು ಹ್ಮ್ ಲಕ್ಷಗಟ್ಲೆ ಹೆಸರು ಹ್ಮ್ ಸೊ ಆಮೇಲೆ ಇನ್ನೊಬ್ರು ಆನಂದ ಬಾಬು ಬಾಬು ಅಂತ ಪ್ರಭುಪಾದ್ರ ಗಾಡ್ ಬ್ರದರ್ ಅವರು ಎಲ್ಲಾ ಭಕ್ತರನ್ನು ಕರೆದು ಅವ್ರು ಪರ್ಸನಲಿ ಕುಕ್ ಮಾಡಿ ಪ್ರಸಾದವನ್ನು ಅವರು ನೀಡ್ತಾ ಇದ್ರು ಆದ್ರೆ ಈ ಈ ಪ್ಯಾರಾದಲ್ಲಿ ಶೀಲಾ ಪ್ರಭುಪಾದ್ರ ಹೇಳ್ತಾರೆ ಕೆಲವು ಗಾಡ್ ಬ್ರದರ್ಸ್ ಗಳು ಅವರು ಮಾತ್ರ ಎನ್ ವಿ ಎಸ್ ಆಗಿತ್ತು ಸೊ ಅದಕ್ಕಾಗಿ ಅಹ್ ಒಬ್ರು ಗ್ರಾಡ್ ಬ್ರದರ್ ಶೀಲಾ ಪ್ರಭುಪಾದ್ರಿಗೆ ಲೆಟ್ ಪತ್ರವನ್ನು ಬರೀತಾರೆ ಅಹ್ ಏನು ಅಂದ್ರೆ ನೀನು ಯಾತಕ್ಕಾಗಿ ಈ ಕರ್ಕಶ ಧ್ವನಿಯಲ್ಲಿ ಹಾಟ ಹಾಡ್ತಿ ಹಾಡಾಡ್ತೀಯಾ ನೀನು ಹಾಡುವುದನ್ನು ನಿಲ್ಲಿಸಿ ಬಿಡು ಅಂತ ಈ ರೀತಿ ಶೀಲಾ ಪ್ರಭುಪಾದರಿಗೆ ಆ ಅವರು ಪತ್ರವನ್ನು ಬರೀತಾರೆ ಸೊ ಈ ರೀತಿ ಸಹ ಅಹ್ ಎಷ್ಟೊಂದು ಇನ್ಸಿಡೆಂಟ್ಸ್ ಗಳು ಇದೆ ಆಮೇಲೆ ಒಂದು ಸಲ ಮಾಯಾಪುರಕ್ಕೆ ಬಂದಾಗ ಶೀಲಾ ಪ್ರಭುಪಾದ್ರ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಹತ್ರ ಯಾವುದೇ ಲ್ಯಾಂಡ್ ಅಥವಾ ಏನು ಬಿಲ್ಡಿಂಗ್ಸ್ ಗಳು ಇರುವುದಿಲ್ಲ ಅದಕ್ಕಾಗಿ ಶೀಲಾ ಪ್ರಭುಪಾದ್ರು ತನ್ನ ತಮ್ಮ ಶಿಷ್ಯರನ್ನು ಒಂದು ಮಠದಲ್ಲಿ ಆ ಗೌಡಿಯ ಮಠದಲ್ಲಿ ನಿಲ್ಸಿರ್ತಾರೆ ಆಮೇಲೆ ಅವರು ಬೇರೆ ಬೋಧನಾ ಕಾರ್ಯಗಳಿಗೆ ಹೋದಾಗ ಆ ಮಠದಲ್ಲಿ ಅವರ ಗಾಡ್ ಬ್ರದರ್ಸ್ ಮತ್ತೆ ಬೇರೆ ಭಕ್ತರು ಈ ಫಾರಿನ್ ಭಕ್ತರನ್ನು ನೀವು ಮಲೇಚರು ನೀವು ಲೋ ಬರ್ತ್ ಅನ್ನು ಹೊಂದಿದ್ದೀರಿ ಸೊ ಶೀಲಾ ಪ್ರಭುಪ್ಪ ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ರು ಆದ್ರೆ ನಾವು ಅವರು ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕಾದ್ರೆ ನಾವು ಸನ್ಯಾಸವನ್ನು ಪಡೆದಿದ್ವಿ ಈ ರೀತಿಯ ವಿಷಯಗಳನ್ನು ಆ ಭಕ್ತರಿಗೆ ಹೇಳಿ ಅವರ ಮನಸ್ಸನ್ನು ಹಾಳು ಮಾಡ್ಲಿಕ್ಕೆ ನೋಡ್ತಾರೆ ಸೊ ಆವಾಗ ಆ ಶೀಲಾ ಪ್ರಭುಪಾದ್ರ ಶಿಷ್ಯರು ಬಂದು ಶೀಲಾ ಪ್ರಭುಪಾದ್ರ ಹೇಗೆ ಹೇಳ್ತಾರೆ ಆವಾಗ ಶೀಲಾ ಪ್ರಭುಪಾದ್ರ ಹೇಳ್ತಾರೆ ಇಮಿಡಿಯೇಟ್ ಆಗಿ ಆ ಪ್ಲೇಸ್ ಅನ್ನು ಖಾಲಿ ಮಾಡಿ ನಾವು ಹೋಟೆಲ್ ಅಲ್ಲೂ ನಿಂತರೂ ಪರವಾಗಿಲ್ಲ ಹ್ಮ್ ನಾವು ಆ ಪ್ಲೇಸ್ ಅನ್ನು ಖಾಲಿ ಮಾಡೋಣ ಅಂತ ಸೊ ಅದರಿಂದ ಆನ್ವಿಯಸ್ ಪೀಪಲ್ ಆ ಡೂಯಿಂಗ್ ಲಾರ್ಡ್ ಆಫ್ ಅಫೆನ್ಸಸ್ ಕೆಲವು ಅಪರಾಧಗಳನ್ನು ಮಾಡ್ತಾ ಇರ್ತಾರೆ ಸೊ ಆಮೇಲೆ ಇಲ್ಲಿ ಬರ್ತಿದ್ದಾರೆ ಏನು ಅಂದ್ರೆ ಟ್ರೈ ಟು ಬ್ರಿಂಗ್ ದ ಮಹಾಭಾಗವತ ಆನ್ ದ ಏರ್ ಪ್ಲಾಟ್ಫಾರ್ಮ್ ಒಬ್ಬ ಮಹಾಭಾಗವತ ಪರಮಹಂಸ ಭಕ್ತನನ್ನು ಆ ಕನಿಷ್ಠ ಅಧಿಕಾರಿಗಳು ಅಥವಾ ಮಧ್ಯ ಕೆಲವು ಕೆಲ ಕೆಳಸ್ತರದ ಭಕ್ತರು ಏನು ಅವರ ಲೆವೆಲ್ ತರಲಿಕ್ಕೆ ತರ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಒಬ್ಬ ಭಕ್ತನ ಸ್ಟ್ಯಾಂಡರ್ಡ್ ತುಂಬಾ ಹೈ ಇರ್ಬೋದು ಆ ಒಬ್ಬ ಕನಿಷ್ಠ ಅಧಿಕಾರಿ ಏನ್ ಮಾಡ್ತಾನೆ ಆ ಭಕ್ತನನ್ನು ತನ್ನ ಸ್ತರಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಈ ರೀತಿಯ ವಿಷಯಗಳನ್ನು ಒಬ್ನೂ ಮಾಡ್ಬಾರ್ದು ಯಾಕಂದ್ರೆ ಒಬ್ಬ ಭಕ್ತನ ಸ್ಟೇಜ್ ಹೈ ಇದ್ರೆ ಅವನಿಗೆ ಅಷ್ಟೇ ರೆಸ್ಪೆಕ್ಟ್ ಗಳನ್ನು ಕೊಡಬೇಕು ಅವರಿಗೆ ದಂಡವತ್ ಪಂಚಾಂಗ ನಮಸ್ಕಾರ ಅಥವಾ ಅಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ಅವರನ್ನು ಒಬ್ಬನು ಗೌರವಿಸ್ಬೇಕು ಸೊ ಈ ರೀತಿಯ ವಿಷಯಗಳನ್ನು ಒಬ್ನು ಮಾಡ್ಬೇಕೇ ಹೊರತು ಎನ್ ವಿ ಎಸ್ ಆಗಿರಬಾರದು ಯಾರ್ ಇನ್ನು ಯಾರ್ಯಾರು ಓದ್ಲಿಲ್ಲ ದಯವಿಟ್ಟು ಹರೇ ಕೃಷ್ಣ ಪ್ರಭುಜಿ ನಾನು ಓದ್ತೀನಿ ಓದಿ ಮಾತಾಜಿ ಒಬ್ಬನು ಶುದ್ಧ ಭಕ್ತನನ್ನು ಟೀಕಿಸಿದರೆ ಅವನು ವೈಷ್ಣವ ಅಪರಾಧ ಮಾಡು ಮಾಡಿದಂತಾಗುತ್ತದೆ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯ ಬಯಸುವವರಿಗೆ ತುಂಬಾ ಅಡ್ಡಿಯನ್ನು ಉಂಟು ಮಾಡುತ್ತದೆ ಮತ್ತು ಅಪಾಯಕಾರಿ ವೈಷ್ಣವ ಚರಣಾರವಿಂದಗಳಲ್ಲಿ ಅಪರಾಧವೆಸಗಿದರೆ ಒಬ್ಬನಿಗೆ ಯಾವ ಆಧ್ಯಾತ್ಮಿಕ ಲಾಭವು ಲಾಭವೂ ದೊರಕದು ಅದರಿಂದ ಪ್ರತಿಯೊಬ್ಬರೂ ಶುದ್ಧ ವೈಷ್ಣವನ ಬಗೆಗೆ ಅಸೂಯ ಪಡಬಾರದು ಶುದ್ಧ ವೈಷ್ಣವನ ಮೇಲೂ ಶಿಸ್ತಿನ ಕ್ರಮ ತೆಗೆದುಕೊಳ್ಳಬಹುದುಂದು ಭಾವಿಸುವುದು ಅಪರಾಧ ಸಾಕು ಮಾತಾಜಿ ಬೇರೆ ಬೇರೆ ಯಾರಾದ್ರೂ ಲಾಸ್ಟ್ ಸೆಕ್ಷನ್ ಓದ್ತೀರಾ ಯಾರಿಗಾದ್ರು ಓದುವ ಇಷ್ಟ ಇದ್ರೆ ದಯವಿಟ್ಟು ಲಾಸ್ಟ್ ಸೆಕ್ಷನ್ ಓದಿ ಯಾಕಂದ್ರೆ ಆಮೇಲೆ ಚಾನ್ಸ್ ಸಿಗಲ್ಲ ಇಲ್ಲಾಂದ್ರೆ ನಮ್ಮ ಮಾತಾಜಿ ಕಂಟಿನ್ಯೂ ಮಾಡ್ತಾರೆ ಈಗ ಓದಿರೋರು ಬೇಡ ಯಾರು ಓದ್ಲಿಲ್ಲ ಅವರು ದಯವಿಟ್ಟು ಯಾರು ಓದ್ಲಿಲ್ಲ ಅವರಿಗೆ ಓದ್ಲಿಕ್ಕೆ ಇಷ್ಟ ಇದ್ರೆ ಲಾಸ್ಟ್ ಅವನಿಗೆ ಬುದ್ಧಿ ಹೇಳಲು ಪ್ರಯತ್ನಿಸುವುದಾಗಲಿ ಅವನನ್ನು ತಿದ್ದಲು ಪ್ರಯತ್ನಿಸುವುದಾಗಲಿ ಅಪರಾಧವೇ ಪ್ರಾರಂಭಿಕ ಭಕ್ತನಾರು ಮುಂದುವರೆದ ಭಕ್ತನಾರು ಎಂಬುದನ್ನು ಅವರ ಕಾರ್ಯಚಟುವಟಿಕೆಗಳಿಂದ ಗುರುತಿಸಬಹುದು ವೈಷ್ಣವೋತ್ತಮನು ಯಾವಾಗಲೂ ಗುರುವೇ ಕನಿಷ್ಠ ಅಧಿಕಾರಿಯು ಯಾವಾಗಲೂ ಶಿಷ್ಯನೇ ಶಿಷ್ಯನು ಗುರುವಿಗೆ ಬುದ್ಧಿವಾದ ಹೇಳಲು ಹೋಗಬಾರದು ಗುರುವು ತನ್ನ ಶಿಷ್ಯರಲ್ಲದವರಿಂದ ಉಪದೇಶಗಳನ್ನು ಸ್ವೀಕರಿಸಬೇಕಾದ ಪ್ರಮೇಯವೂ ಇಲ್ಲ ಇದು ಶ್ರೀಲ ರೂಪ ಗೋಸ್ವಾಮಿ ಅವರ ಆರನೆಯ ಶ್ಲೋಕದ ಉಪದೇಶದ ಸಾರ ಹರೇ ಕೃಷ್ಣ ಪ್ರಭುಜಿ ಧನ್ಯವಾದ ಹರೇ ಕೃಷ್ಣ ಸೊ ಅಹ್ ನಾವು ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ನಾವು ಕನಿಷ್ಠ ಸ್ಥರದಲ್ಲಿ ಇರಬೇಕಾದ್ರೆ ನಮಗಿಂತ ಸೀನಿಯರ್ ಡಿವೋಟಿಸ್ ಗಳಿಗೆ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಗಳನ್ನು ಕೊಡ್ಲಿಕ್ಕೆ ಹೋಗಬಾರದು ಇದೇ ಅಪರಾಧವನ್ನು ಚಿತ್ರಕೇತು ಮಾಡಿರ್ತಾನೆ ಅದರಿಂದ ಪಾರ್ವತಿ ಮಾತಾ ಅವಳಿ ಅವನಿಗೆ ಶಾಪ ಕೊಡ್ಬೇಕಾಯ್ತು ಆಮೇಲೆ ಅವನು ವೃತ್ರಾಸುರ ರಾಕ್ಷಸ ಆಗ್ತಾನೆ ಸೊ ನಮ್ಗೆ ಇದು ಗೊತ್ತು ಆಮೇಲೆ ಹೇಗೆ ರಾಮಚಂದ್ರ ಪುರಿ ಸಹ ಮಾಧವೇಂದ್ರ ಪುರಿಗಳಿಗೆ ಅವರು ಲಾಸ್ಟ್ ಟೈಮ್ ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ಈ ಎಕ್ಸ್ಟೆಟಿಕ್ ಸಿಂಪ್ಟಮ್ಸ್ ಗಳನ್ನು ವ್ಯಕ್ತಪಡಿಸಬೇಕಾದ್ರೆ ರಾಮಚಂದ್ರ ಪುರಿ ಅವರು ಹೇಳ್ತಾರೆ ಮಾಧವೇಂದ್ರ ಪುರಿಗಳಿಗೆ ಯಾತಕ್ಕಾಗಿ ಈ ರೀತಿ ಅಳ್ತಾ ಇದ್ದೀಯಾ ನೀನು ಆ ಜಸ್ಟ್ ಮೆಡಿಟೇಟ್ ಆನ್ ಬ್ರಹ್ಮನ್ ಬ್ರಹ್ಮನ್ ಮೇಲೆ ಧ್ಯಾನವನ್ನು ಮಾಡುವಂತ ಆವಾಗ ಮಾಧವೇಂದ್ರ ಪುರಿಗಳು ಶ್ರೀ ರಾಮಚಂದ್ರ ಪುರಿಗಳಿಗೆ ತೊಲಗು ಇಲ್ಲಿಂದ ಅಂತ ಹೇಳ್ತಾರೆ ಸೊ ಈ ರೀತಿ ಅಪರಾಧಗಳನ್ನು ಒಬ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಸೊ ಆಮೇಲೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಸೀನಿಯರ್ ಭಕ್ತ ಇರ್ತಾನೆ ಅವನಿಗೆ ಮಾತನಾಡುವ ಅವಕಾಶವನ್ನು ಕೊಡಬೇಕು ಅಹ್ ಸೊ ಇಲ್ಲಾದ್ರೆ ಅದು ಮರ್ಯಾದ ವ್ಯತಿಕ್ರಮ ಆಗ್ತದೆ ಉದಾಹರಣೆಗೆ ಸನ್ಯಾಸಿಗಳು ಬಂದಿದ್ದಾರೆ ಇಲ್ಲಿ ಹತ್ರದಲ್ಲಿ ಸನ್ಯಾಸಿಗಳ ಅವರ ಕ್ಲಾಸ್ ನಡೀತಾ ಇದೆ ಜಸ್ಟ್ ಟು ತ್ರೀ ಕಿಲೋಮೀಟರ್ಸ್ ಅಲ್ಲಿ ಸೊ ಅದನ್ನು ಬಿಟ್ಟು ನಾವು ಇಲ್ಲೇ ಒಂದು ಭಾಗವತಂ ಕ್ಲಾಸ್ ನಡೆಸುವುದು ಇದೆಲ್ಲ ಮರ್ಯಾದ ವ್ಯತಿಕ್ರಮ ಆಗ್ತದೆ ಸೊ ಅದಕ್ಕಾಗಿ ವಿದುರನಿಗೆ ಉದ್ಧವ್ ಕೃಷ್ಣನ ಬಗ್ಗೆ ಹೇಳ್ಬೇಕಾದ್ರೆ ವಿದುರ ಟೆಲ್ಮಿ ಮೋರ್ ಜಾಸ್ತಿ ಹೇಳಲಿಕ್ಕೆ ಕೇಳ್ತಾರೆ ಆವಾಗ ವಿದುರ ಇವರು ಉದ್ದವ ಹೇಳ್ತಾರೆ ನಾನು ಮತ್ತೆ ಮೈತ್ರೇಯ ಮುನಿಗಳು ಅಹ್ ಕೃಷ್ಣ ಈ ಪ್ರಪಂಚವನ್ನು ಬಿಟ್ಟು ಆಧ್ಯಾತ್ಮಿಕ ಲೋಕಕ್ಕೆ ಹೋಗುವಾಗ ನಾವು ಜೊತೆಗೇ ಇದ್ವಿ ಸೊ ಮೈತ್ರೇಯ ಮುನಿಗಳು ನನಗಿಂತ ಹ ಸೀನಿಯರ್ ಸೊ ಆದ್ರಿಂದ ಅವರು ಇಲ್ಲೇ ಹತ್ರದಲ್ಲೇ ಇದ್ದಾರೆ ನೀನು ಕೃಷ್ಣನ ಬಗ್ಗೆ ಮೈತ್ರೇಯ ಮುನಿಗಳ ಹತ್ರ ಬಗ್ಗೆ ಹೋಗಿ ಅವರ ಹತ್ರ ಕೇಳು ಅಂತ ಉದ್ದವ ಅವರನ್ನು ವಿದುರನನ್ನು ಮೈತ್ರೇಯ ಮುನಿಗಳತ್ರ ಕಳಿಸ್ತಾರೆ ಸೊ ಆದ್ರಿಂದ ಈ ರೀತಿಯ ಎಟಿಕೇಟ್ಸ್ ಗಳನ್ನು ನಾವು ಫಾಲೋ ಮಾಡಬೇಕು ಸೀನಿಯರ್ ಭಕ್ತನಿಗೆ ಯಾವಾಗಲೂ ಫಸ್ಟ್ ಪ್ರಿಫರೆನ್ಸ್ ಹ್ಮ್ ಸೊ ಅವರಿಗೆ ನಾವು ಹೆಚ್ಚಿನ ಪ್ರಯಾರಿಟೀಸ್ ಗಳನ್ನು ಕೊಡಬೇಕು ಅವರಿಗೆ ಇನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ನಾವು ಹೋಗ್ಬಾರ್ದು ನಮಗೆ ಜಾಸ್ತಿ ಗೊತ್ತಿದೆ ಅವರಿಗಿಂತ ಈ ರೀತಿಯ ಭಾವವನ್ನು ಹೊಂದಿರಬಾರ್ದು ಹ್ಮ್ ಸೊ ಒಂದು ಉದಾಹರಣೆ ಇದೆ ಕೆಲವರು ಬೇರೆಯವರಿಗೆ ಅವರ ಬಗ್ಗೆ ಸ್ಪೀಕಿಂಗ್ ಇಲ್ ಅಥವಾ ಈ ನಿಂದನೆಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಅದರ ಬಗ್ಗೆ ಒಂದು ಎಲಿಫೆಂಟ್ ಈ ಆನೆ ನಡೆಯೋದು ನಿಮ್ಗೆ ಎಲ್ರಿಗೂ ಗೊತ್ತು ಸೊ ಎಸ್ಪೆಷಲಿ ಈ ಕಿಂಗ್ ಆಫ್ ಎಲಿಫೆಂಟ್ಸ್ ಎಲ್ಲ ಇದ್ರೆ ತುಂಬಾ ರಾಜಾರೋಷದಿಂದ ನಡೀತಾ ಇರ್ತದೆ ಹ್ಮ್ ಸೊ ಒಂದು ದಡದಲ್ಲಿ ಆನೆ ನಡೀತಾ ಇದ್ರೆ ಇನ್ನೊಂದು ದಡದಲ್ಲಿ ನಾಯಿ ನಡೀತಾ ಇರ್ಬೇಕಾದ್ರೆ ಅದು ಬೊಗಳತಾ ಇರ್ತದೆ ಬೌ ಅಂತ ಸೊ ಆಮೇಲೆ ಆ ಒಂದ್ ವೇಳೆ ಆ ಆನೆ ಆ ನಾಯಿಯ ಹತ್ರ ಕ್ರಾಸ್ ಮಾಡಿ ಬಂದ್ರೆ ಆ ನಾಯಿ ಹೆದರಿ ಓಡೋಗ್ತದೆ ಅದಕ್ಕಾಗಿ ಒಂದು ಗಾದೆ ಇದೆ ನಾಯಿ ಬೊಗಳಿದರೆ ದೇವಲೋಕ ಹಾಳಾಗುವುದಿಲ್ಲ ಅಂತ ಸೊ ಅದೇ ರೀತಿ ಎಷ್ಟೊಂದು ಜನ ಬೇರೆ ಬೇರೆ ಭಕ್ತರ ಬಗ್ಗೆ ಎಷ್ಟೊಂದು ಕಮೆಂಟ್ಸ್ ಗಳನ್ನು ಮಾಡಬಹುದು ಹ್ಮ್ ಸೊ ಆದ್ರೆ ಅದರ ಬಗ್ಗೆ ಜಾಸ್ತಿ ಕಿವಿಗಳನ್ನು ಕೊಡ್ಲಿಕ್ಕೆ ಹೋಗ್ಬಾರ್ದು ಸೊ ಇಲ್ಲದಿದ್ರೆ ಏನಾಗ್ತದೆ ವೈಷ್ಣವ ಅಪರಾಧ ಆಗ್ತದೆ ಯಾರು ಸುಪೀರಿಯರ್ ಇನ್ ಏಜ್ ನಾವು ಅದು ನಾಲ್ಕು ಸುಪೀರಿಯರಿಟಿಯನ್ನು ನಾವು ನೋಡಿದ್ವಿ ಜಸ್ಟ್ ಫೈವ್ ಮಿನಿಟ್ಸ್ ನಾನು ಅದನ್ನು ಸ್ಕ್ರೀನ್ ಅನ್ನು ಶೇರ್ ಮಾಡ್ತೇನೆ ಸೊ ಲಾಸ್ಟ್ ಟೈಮ್ ಸ್ಕ್ರೀನ್ ಕಂಡಾಗ ಹೇಳಿ ಸೊ ಸುಪೀರಿಯರ್ ಇನ್ ಏಜ್ ಆಮೇಲೆ ಸುಪೀರಿಯರ್ ಇನ್ ನಾಲೆಡ್ಜ್ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಜ್ಞಾನವನ್ನು ಜಾಸ್ತಿ ಪಡೆದಿರಬಹುದು ಹ್ಮ್ ಸೊ ಮತ್ತೆ ಯಾವುದು ನಮಗಿಂತ ಮೊದಲು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿರಬಹುದು ಸೊ ಆ ವಿಷಯ ನಾವು ಕನ್ಸಿಡರ್ ಮಾಡ್ ನಮಗಿಂತ ಮೊದಲು ಕೃಷ್ಣ ಪ್ರಜ್ಞೆಯಲ್ಲಿ ಬಂದಿರಬಹುದು ಅಥವಾ ಮತ್ತೆ ಇನ್ನೊಂದ್ ಯಾವುದು ಏಜ್ ಜ್ಞಾನ ಮತ್ತೆ ನಮಗಿಂತ ಮೊದಲು ಬಂದಿರೋದು ಮತ್ತೆ ಅವರು ಸೀನಿಯರ್ ಇನ್ ಭಕ್ತಿ ಅಂಡ್ ನಾಲೆಜ್ ಸೊ ಈ ರೀತಿ ನಾಲ್ಕು ಭಕ್ತರು ಯಾವಾಗ್ಲೂ ಸೀನಿಯರ್ ಆಗಿದ್ದಾಗ ನಾವು ಅವರಿಗೆ ಆ ಗೌರವವನ್ನು ನೀಡಬೇಕು ಅವರು ಯಾವಾಗ್ಲೂ ಆ ಸ್ಥಾನವನ್ನು ಅವರಿಗೆ ಯಾವಾಗ್ಲೂ ನೀಡಲೇಬೇಕು ಯಾಕಂದ್ರೆ ಇಲ್ಲದಿದ್ರೆ ಅದು ಮರ್ಯಾದ ವ್ಯತಿಕ್ರಮ ಅಂತ ಆಗ್ತದೆ ಸೊ ಈ ಈಗ ನಾವು ಈ ಎಲ್ಲ ಭಾವಾರ್ಥವನ್ನು ನಾವು ನೋಡಿದ್ವಿ ಸಿಕ್ಸ್ ಸಮರಿ ಮಾಡೋದಿದ್ರೆ ಶೇರ್ ಆಗ್ತಾ ಇಲ್ಲ ದಯವಿಟ್ಟು ಕಾಣಿಸ್ತಾ ಇದೆಯಾ ಏನೋ ಪ್ರಾಬ್ಲಮ್ ಇದೆ ಬಟ್ ಎನಿ ಹೌ ಟು ತ್ರೀ ಮಿನಿಟ್ಸ್ ಇದೆ ಟು ಸಮರೈಸ್ ಮಾಡ್ ಮಾಡೋದಿದ್ರೆ ನಾವು ಬೇರೆ ಬೇರೆ ಸ್ತರದ ಭಕ್ತರನ್ನು ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ ಕನಿಷ್ಠ ಅಧಿಕಾರಿ ಮಧ್ಯಮ ಅಧಿಕಾರಿ ಮತ್ತೆ ಉತ್ತಮ ಅಧಿಕಾರಿ ಹ ಸೊ ಬೇರೆ ಬೇರೆ ಯಾವ ರೀತಿಯ ಸ್ತರದ ಭಕ್ತರು ಇದ್ದಾರೆ ಅಂತ ಹಿಂದಿನ ಶ್ಲೋಕದಲ್ಲಿ ಗೊತ್ತಾಯ್ತು ಮತ್ತೆ ಯಾವ ಯಾವ ರೀತಿ ಭಕ್ತರ ಜೊತೆ ನಾವು ಡೀಲಿಂಗ್ಸ್ ಗಳನ್ನು ಮಾಡ್ಬೇಕು ಹ ಅದನ್ನು ನಾವು ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಹ್ಮ್ ಸೊ ದಿಸ್ ವೆರಿ ಇಂಪಾರ್ಟೆಂಟ್ ನಾವು ಭಕ್ತರನ್ನು ಯಾವಾಗ್ಲೂ ಭೌತಿಕ ದೃಷ್ಟಿಕೋನದಿಂದ ನಾವು ನೋಡಬಾರ್ದು ಹ ಸೊ ನೀವ್ ನಾವು ಅರ್ಥ ಮಾಡ್ಕೊಳ್ಬೇಕು ಭಕ್ತರು ಏನಿದ್ದಾರೆ ದೇ ಆರ್ ದ ಕ್ರೀಮ್ ಆಫ್ ದ ಸೊಸೈಟಿ ನಮ್ಗೆ ಭಕ್ತರ ಜೊತೆನೆ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂದ್ರೆ ವಿ ಕೆನಾಟ್ ಅಡ್ಜಸ್ಟ್ ವಿತ್ ಎನಿಬಡಿ ಎಲ್ಸ್ ಬೇರೆ ಯಾರ ಜೊತೆನೂ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ ಆಗಲ್ಲ ಯಾಕೆಂದ್ರೆ ಭಕ್ತರು ದ ಬೆಸ್ಟ್ ಪೀಪಲ್ ಇನ್ ದ ಸೊಸೈಟಿ ಇನ್ ದ ವರ್ಲ್ಡ್ ಅಫ್ಕೋರ್ಸ್ ಹ ಇದ್ರಕ್ಕಿಂತ ಉತ್ತಮವಾದ ಜನರು ನಮ್ಗೆ ಸಿಗಲ್ಲ ಸೊ ಇವರ ಜೊತೆನೆ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಲಿಕ್ಕೆ ಆಗದಿದ್ರೆ ವಿ ಕೆನಾಟ್ ಅಡ್ಜಸ್ಟ್ ವಿತ್ ಎನಿಬಡಿ ಸೊ ಆದ್ರಿಂದ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಭಕ್ತರ ಸ್ಥಾನವನ್ನು ನಾವು ಯಾವಾಗ್ಲೂ ಪೂಜನೀಯವಾದದ್ದು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ಯಾವಾಗ್ಲೂ ಭ ಭಕ್ತರನ್ನು ಅಥವಾ ಈ ಆಧ್ಯಾತ್ಮಿಕ ವಸ್ತುಗಳನ್ನು ಈ ಪ್ರಸಾದ ಅಥವಾ ಈ ಲಾರ್ಡ್ಸ್ ಪ್ಯಾರಾಫರ್ನೆಲಿ ಇರಲಿ ಅಥವಾ ಯಾವುದೇ ಒಂದು ನಮಗೆ ಭಕ್ತರ ಸಂಘ ಸಿಕ್ಕಿದೆ ಸೊ ಇದನ್ನು ನಾವು ಲೈಟ್ ಆಗಿ ತೆಗೆದುಕೊಳ್ಬಾರ್ದು ಅಂದ್ರೆ ಇಟ್ ಫಾರ್ ಗ್ರಾಂಟೆಡ್ ಅಂತ ಹೇಳ್ತಾರೆ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂದ್ರೆ ಏನೋ ಚೀಪ್ ಚೀಪ್ ಆಗಿ ನಾವು ನೋಡಬಾರ್ದು ಯಾವಾಗ್ಲೂ ಈ ಡೈಮಂಡ್ ವಜ್ರ ಏನಿದೆ ವಜ್ರಕ್ಕೆ ಯಾವಾಗ್ಲೂ ಬೆಲೆ ಇದ್ದಿದ್ದೆ ಸೊ ಆದ್ರೆ ನಾವು ಏನು ವಜ್ರ ನಮ್ಗೆ ತುಂಬಾ ಸುಲಭವಾಗಿ ಸಿಕ್ಕಿದೆ ಅಂತ ನಾವು ಆ ವಜ್ರವನ್ನು ನಾವು ಎಲ್ಲಿ ಅಹ್ ಎಲ್ಲೆಲ್ಲಿ ಸಿಕ್ ಸಿಕ್ಕಲ್ಲಿಡುವುದು ಅಥವಾ ಅದನ್ನು ಕಡೆಗಣಿಸುವುದು ಈ ರೀತಿಯ ವಿಷಯಗಳನ್ನು ಒಬ್ ಮಾಡಬಾರ್ದು ಅಹ್ ಆದ್ರಿಂದ ಯಾವುದೇ ವೈಷ್ಣವನ ಒಂದು ಎಕ್ಸ್ಟರ್ನಲ್ ಬಾಹ್ಯವಾದ ಸಿಚುವೇಶನ್ಸ್ಗಳು ಹೇಗೆ ಇರಬಹುದು ಅವನ ದೇಹದ ಮಟ್ಟ ಅಥವಾ ಅವನ ದೇಹದ ಈ ಸ್ತರ ಯಾ ಯಾವುದೇ ರೀತಿಯಲ್ಲಿ ಇದ್ರೂ ಸಹ ಅವನ್ನು ಆರ್ಡಿನರಿ ವಿಷನ್ ಸಾಧಾರಣವಾದ ದೃಷ್ಟಿಯಿಂದ ನಾವು ನೋಡಬಾರ್ದು ಹೇಗೆ ಗಂಗಾ ನದಿಯ ಜಲ ಇದು ಶುದ್ಧವಾಗಿದೆ ಅದೇ ರೀತಿ ಶುದ್ಧ ಭಕ್ತನ ದೇಹ ಸಹ ಶುದ್ಧವಾಗಿದೆ ಅದೇ ರೀತಿ ನಾವು ಸೀನಿಯರ್ ಭಕ್ತರ ಜೊತೆ ಸಹ ನಾವು ಡೀಲ್ ಮಾಡ್ಬೇಕಾದ್ರೆ ಹ್ಮ್ ನಾವು ಕೇರ್ಫುಲ್ ಆಗಿ ನಾವು ಡೀಲ್ ಮಾಡಬಾರ್ದು ವೈಷ್ಣವ ಅಪರಾಧಗಳನ್ನು ನಾವು ಮಾಡಬಾರ್ದು ಆಮೇಲೆ ಯಾವಾಗ್ಲೂ ನಾವು ನಮಗಿಂತ ಹೈಯರ್ ಕಾನ್ಶಿಯಸ್ನೆಸ್ ಅನ್ನು ಹೊಂದಿರುವ ಪ್ರಜ್ಞೆಯನ್ನು ಹೊಂದಿರುವಂತಹ ಸ್ಟ್ಯಾಂಡರ್ಡ್ ಹೊಂದಿರುವಂತಹ ಭಕ್ತರ ಸಂಘವನ್ನು ನಾವು ಮಾಡಬೇಕು ಆ ಆಮೇಲೆ ಮಾಡ್ಲಿಕ್ಕೆ ನಾವು ಹಾತೊರಿಬೇಕು ಹ್ಮ್ ಸೊ ಈ ರೀತಿ ನಾವು ಈ ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಭಕ್ತರ ಜೊತೆ ನಾವು ಹೇಗೆ ನಾವು ಅಸೋಸಿಯೇಷನ್ ಅನ್ನು ಮಾಡ್ಬೇಕು ಭಕ್ತರ ಜೊತೆ ಹೇಗೆ ಸಂಘವನ್ನು ಮಾಡ್ಬೇಕು ಭಕ್ತರನ್ನು ಹೇಗೆ ನಾವು ಟ್ರೀಟ್ ಮಾಡ್ಬೇಕು ಅಂತ ನಾವು ನೋಡಿದ್ವಿ ಮುಂದಿನ ಶ್ಲೋಕ ಕ್ಲಾಸ್ ಮುಂದಿನ ವಾರ ಟೆಕ್ಸ್ಟ್ ಶ್ಲೋಕ ಸೆವೆನ್ ಇದನ್ನು ನಾವು ನೋಡೋಣ ಸೊ ಆರನೇ ಶ್ಲೋಕ ಇಲ್ಲಿಗೆ ಮುಗಿತಾ ಇದೆ ಹ್ಮ್ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರಿ ತುಂಬಾ ಧನ್ಯವಾದಗಳು ಏನಾದ್ರೂ ಪ್ರಶ್ನೆ ಇದ್ರೆ ಕಮೆಂಟ್ಸ್ ಇದ್ರೆ ಕರೆಕ್ಷನ್ಸ್ ಇದ್ರೆ ಹೇಳ್ಬೋದು ಹರೇ ಕೃಷ್ಣ ಇವತ್ತು ಕ್ಲಾಸ್ ಸ್ವಲ್ಪ ಡಿಫ್ರೆಂಟ್ ಇತ್ತು ಭಾವಾರ್ಥಗಳನ್ನು ಓದಿ ನಾವು ಮಾಡಿದ್ವಿ ಸೊ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸ್ಲೈಡ್ಸ್ ಗಳನ್ನು ಪ್ರೆಸೆಂಟ್ ಮಾಡಿ ಮಾಡೋಣ ಹರೇ ಕೃಷ್ಣ ಕೇಳಿಸ್ತಾ ಇದೆ ಅಲ್ವಾ ಹರೇ ಕೃಷ್ಣ ಹರೇ ಕೃಷ್ಣ ಗುರುಜಿ ಥ್ಯಾಂಕ್ ಯು ಹರೇ ಕೃಷ್ಣ ಚೆನ್ನಾಗಿತ್ತು ಕ್ಲಾಸ್ ಹರೇ ಕೃಷ್ಣ ಹರೇ ಕೃಷ್ಣ ಏನಾದ್ರೂ ಪ್ರಶ್ನೆ ಏನಾದರೂ ಇದೆಯಾ ಅಥವಾ ಯಾರಿಗಾದ್ರು ಏನಾದರೂ ಈ ಆರು ಶ್ಲೋಕ ಮುಗಿದಿದೆ ಮೇನ್ ಪ್ರಮುಖವಾದ ಶ್ಲೋಕಗಳು ಆಲ್ರೆಡಿ ಮುಗಿದಿದೆ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು ನಾವು ಈಗ ಏಳನೇ ಶ್ಲೋಕ ಎಂಟನೇ ಶ್ಲೋಕ ಒಂಬತ್ತನೇ ಶ್ಲೋಕ ಹತ್ತು ಹನ್ನೊಂದು ಇದೆಲ್ಲ ಸ್ವಲ್ಪ ಹೈಯರ್ ಸ್ಟೇಜಸ್ ಆಫ್ ಭಕ್ತಿ ಸೊ ಸೆವೆಂತ್ ಶ್ಲೋಕ ನಮ್ಗೆ ನಿಷ್ಠಾ ರುಚಿ ಆಸಕ್ತಿ ನಿಷ್ಠಾ ರುಚಿ ನಿಷ್ಠಾ ರುಚಿ ಕವರ್ ಮಾಡ್ತದೆ ಆಮೇಲೆ ಎಂಟನೇ ಶ್ಲೋಕ ಆಸಕ್ತಿ ಆಮೇಲೆ ಭಾವ ಪ್ರೇಮ ಇದೆಲ್ಲ ವೆರಿ ಹೈ ಸ್ಟ್ಯಾಂಡರ್ಡ್ಸ್ ಸೊ ನಮಗೆ ಬೇಸಿಕಲಿ ನಾವು ಯಾವ ಎಷ್ಟು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಆರು ಶ್ಲೋಕದಲ್ಲಿ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಹೇಗೆ ಸಂಘವನ್ನು ಮಾಡಬೇಕು ಹೇಗೆ ಯಾವ ರೀತಿಯ ಸ್ತರದ ಭಕ್ತರಿರ್ತಾರೆ ಅಂತ ಸೊ ಇನ್ ಹೈಯರ್ ಸ್ಟೇಜಸ್ ಆಫ್ಕೋರ್ಸ್ ದೇ ಆರ್ ಆಲ್ಸೋ ಇಂಪಾರ್ಟೆಂಟ್ ಅದು ಸಹ ತುಂಬಾ ಇಂಪಾರ್ಟೆಂಟ್ ಆಗಿದೆ ಆದ್ರೆ ಪ್ರಮುಖವಾದ ಶ್ಲೋಕಗಳನ್ನು ನಾವು ಮುಗಿಸಿದ್ದೇವೆ ಹ್ಮ್ ಆದ್ರಿಂದ ಆದಷ್ಟು ಶಿಲಾ ಪ್ರಭುಪಾದ್ರ ಪುಸ್ತಕಗಳ ಇದು ಮತ್ತೆ ಮತ್ತೆ ಓದಿ ನೆಕ್ಟ್ರ್ ಆಫ್ ಇನ್ಸ್ಟ್ರಕ್ಷನ್ ಇದು ಉಪದೇಶಾಮೃತ ಪುಸ್ತಕವನ್ನು ಪದೇ ಪದೇ ಓದಿ ಎಷ್ಟು ಸಲ ಆಗ್ತದೆ ಹತ್ತು ಸಲ ಇಪ್ಪತ್ತು ಸಲ ಮೂವತ್ತು ಸಲ ಎಷ್ಟು ಸಲ ಓದಿಲಿಕ್ಕಾದ್ರೂ ಸಹ ಓದ್ತಾ ಇರಬಹುದು ಸೊ ಮತ್ತೆ ಹೊಸ ಹೊಸ ರಿಯಲೈಸೇಷನ್ಸ್ಗಳು ಬರ್ತದೆ ಯಾಕಂದ್ರೆ ಇದು ಒಂದು ಸಣ್ಣ ಪುಸ್ತಕ ನಮ್ಮನ್ನು ಕನಿಷ್ಠ ಸ್ಟೇಜ್ ಇಂದ ನಮಗೆ ಶುದ್ಧ ಭಕ್ತನ ಸ್ಟೇಜ್ ಗೆ ಕರೆದುಕೊಂಡು ಹೋಗ್ತದೆ ಆಮೇಲೆ ನಾವು ಆಲ್ರೆಡಿ ಸಿಕ್ಸ್ ಶ್ಲೋಕವನ್ನು ಮುಗಿಸಿದ್ದೇವೆ ಸೊ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಏನಿದೆ ಇದು ನಾವು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು ಭಾವ ಪ್ರೇಮ ಇದರ ಬಗ್ಗೆ ಮಾತನಾಡುವ ಅರ್ಹತೆ ನಮ್ ನನಗೂ ಇಲ್ಲ ಸೊ ಆದ್ರಿಂದ ಈ ಶ್ಲೋಕವನ್ನು ನಾವು ಮೇ ಕ್ಲಾಸ್ ಅಲ್ಲಿ ಟು ತ್ರೀ ಮಾಡಬಹುದು ಪ್ರಮುಖವಾಗಿ ನೆಕ್ಸ್ಟ್ ಸೆವೆಂತ್ ಶ್ಲೋಕ ಈಸ್ ಆಲ್ಸೋ ವೆರಿ ಗುಡ್ ಶ್ಲೋಕ ನಾಮ ಹರಿನಾಮದ ಬಗ್ಗೆ ಸೊ ಅದನ್ನು ಸಹ ನಾವು ನೋಡೋಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭುಜಿ ಮಾಡ್ತೀರಾ ಪ್ರಭುಜಿ ಹಾ ಹೌದು ನಾನು ಯಾಕೆಂದ್ರೆ ನಮ್ಗೆ ಅಷ್ಟು ಅದು ತುಂಬಾ ಇಂಪಾರ್ಟೆಂಟ್ ಅದನ್ನು ನಾವು ಚೆನ್ನಾಗಿ ತಿಳ್ಕೊಬೇಕು Mm-hmm. <laughs> you <laughs>